ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರ. ಬೆಳಿಗ್ಗೆ ನೋಡುವವರಿಗೆ ಶುಭ ಮುಂಜಾವು, ಮಧ್ಯಾಹ್ನ ಈ ಪಾಠವನ್ನು ನೋಡುವವರಿಗೆ ಶುಭ ಅಪರಾಹ್ನ, ಸಾಯಂಕಾಲ ನೋಡುವವರಿಗೆ ಶುಭ ಸಾಯಂಕಾಲ ಅಂತ ಹೇಳ್ತಾ, ಮೈ ಡಿಯರ್ ಫ್ರೆಂಡ್ಸ್, ಕ್ಲಾಸಿಕ್ ಮಹಾಸಂಸ್ಥೆಯ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಹೊಸ ವರ್ಷದಲ್ಲಿ 2024 ಇದು ನನ್ನ ಮೊದಲ ಪಾಠ, ಹಿಂಗಾಗಿ ನಿಮಗೆಲ್ಲರಿಗೂ 2024 ಹಾರ್ದಿಕ ಶುಭಾಶಯಗಳು. ಆ ಹರಿವಾಯು ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ, ನಿಮಗೆ ಈ ರೀತಿಯವರು ಆಶೀರ್ವಾದ ಅನುಗ್ರಹಿಸಬೇಕಲ್ಲ, ಮುಂದಿನ 2025 ವರ್ಷವನ್ನ ತಾವೆಲ್ಲ ಅಧಿಕಾರಿಗಳಾಗಿ ಆಚರಿಸುವಂತಾಗ್ಲಿ. ಮೇ ಗಾಡ್ ಅಂಡ್ ಗುರುಸ್ ಬ್ಲೆಸ್ ಯು ವಿತ್ ಲಾಟ್ ಆಫ್ ನಾಲೆಜ್, ಸಿನ್ಸಿಯಾರಿಟಿ ಅಂಡ್ ಮೈಂಡ್ ಟು ಸ್ಟಡಿ, ಓಕೆ ಅಂತ ಹೇಳ್ತಾ, ಮೈ ಡಿಯರ್ ಫ್ರೆಂಡ್ಸ್, ಇನ್ನು ಕೆಲವೇ ದಿನಗಳಲ್ಲಿ 545 PSI ಪರೀಕ್ಷೆಯ ಏನು ಮರು ಪರೀಕ್ಷೆ ಆಗ್ತಾ ಇದೆ, ಅದರ ಹಿನ್ನೆಲೆಯಲ್ಲಿ ಓಕೆ PSIಗೆ ಪ್ರಥಮ ಆದ್ಯತೆ, ಯಾಕಂದರೆ ತತ್ಕ್ಷಣ ಕೆಲವೇ ದಿನಗಳಲ್ಲಿ ಪರೀಕ್ಷೆ ಇದೆ. ಆದರೆ ಈ ಭಾಷಾಂತರ PSI ಪೇಪರ್ ನಂಬರ್ 1 ಅದರಲ್ಲಿ KAS ಮುಖ್ಯ ಪರೀಕ್ಷೆಯ ಅರ್ಹತಾ ಪರೀಕ್ಷೆಯಲ್ಲಿ, IAS ಮೇನ್ಸ್ ಪರೀಕ್ಷೆ ಅರ್ಹತಾ ಪರೀಕ್ಷೆಯಲ್ಲಿಯೂ ಭಾಷಾಂತರ ಆಧಾರಿತ ಪ್ರಶ್ನೆಗಳು ಬರ್ತವೆ. ಹೀಗಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಹುತೇಕವಾಗಿ ಎಲ್ಲ ಪರೀಕ್ಷೆಗಳಿಗೂ, ಯಾಕಂದ್ರೆ ಪದ ಸಂಪತ್ತು ವ್ಯಾಕರಣ ಬಹಳ ಮಹತ್ವದ್ದು, ಹೀಗಾಗಿ ಬಹುತೇಕವಾಗಿ ಉಜ್ವಲ ಭವಿಷ್ಯ ನಿರೀಕ್ಷೆಯಲ್ಲಿರುವ ಒಬ್ಬ ಆಕಾಂಕ್ಷಿಗೆ ಅತಿ ಅವಶ್ಯವಾಗಿ ಬೇಕಾಗುವ ಕೆಲ ಮಾಹಿತಿಗಳನ್ನ ಭಾಷಾಂತರದ ಪಾಠಗಳ ಮೂಲಕ ಇವತ್ತು ಮತ್ತೆ ಆರಂಭ ಮಾಡೋಣ. ಸ್ನೇಹಿತರೆ, ಇವತ್ತು ಮೊದಲು ಕನ್ನಡದ ಇಂಗ್ಲಿಷ್ ಭಾಷಾಂತರವನ್ನ ಶುರು ಮಾಡೋಣ. ಕೆಲವೊಂದು ವಾಕ್ಯಗಳನ್ನ ಇನ್ನ ಈ ಭಾಷಾಂತರ ಮಾಡಬೇಕಾದ್ರೆ ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೀನಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಎರಡು ಭಾಗಗಳು ಬಹಳ ಮುಖ್ಯ. ಭಾಷಾಂತರ ಎಂಬ ಒಂದು ನಾಣ್ಯಕ್ಕೆ ಎರಡು ಮುಖಗಳು, ಒಂದು ಪದ ಸಂಪತ್ತು, ದಟ್ ಈಸ್ ವೊಕ್ಯಾಬುಲರಿ, ಎರಡನೇದು ಗ್ರಾಮರ್, ದಟ್ ಈಸ್ ವ್ಯಾಕರಣ. ಈ ಎರಡು ಸೇರಿದಾಗ ವಿ ಕ್ಯಾನ್ ಹ್ಯಾವ್ ದ ಬೆಸ್ಟ್ ಟ್ರಾನ್ಸ್ಲೇಷನ್. ಫಾರ್ ಎಕ್ಸಾಂಪಲ್, ಹಂಸ ಪಕ್ಷಿ ಹಾರಿತು, ಈ ಕನ್ನಡ ವಾಕ್ಯವನ್ನು ನಾವು ಇಂಗ್ಲಿಷ್ ಭಾಷಾಂತರ ಮಾಡಬೇಕಾದ್ರೆ ಹಂಸ ಪಕ್ಷಿಗೆ ಏನಂತೀವಿ ಅದು ವೊಕ್ಯಾಬ್ಯುಲರಿಲಿ ಬರುತ್ತೆ, ಪದ ಸಂಪತ್ತಿನಲ್ಲಿ ಬರುತ್ತೆ. ಇನ್ನ ಹಾರಿತು ಇದು ಯಾವ ಟೆನ್ಸ್, ಒಟ್ಟಾರೆ 12 ತರ ನಾವು ಇದನ್ನ ಬಳಸಬಹುದು. ಹಾರುತ್ತದೆ, ಹಾರುತ್ತಿದೆ, ಹಾರಿದೆ, ಹಾರುತ್ತಾ ಇದೆ, ಹಾರಿತು, ಹಾರುತ್ತಿತ್ತು, ಹಾರಿತು, ಹಾರುತ್ತಾ ಇತ್ತು, ಹಾರುವುದು, ಹಾರುತ್ತಿರುವುದು, ಹಾರಿರುವುದು, ಹಾರುತ್ತಾ ಇರುವುದು, ಈ ರೀತಿ ಯಾವ ಟೆನ್ಸು ಯಾವ ಅದಕ್ಕೆ ಏನಂತಾರೆ ಬಹಳ ಮಹತ್ವದ್ದು. ಗ್ರಾಮರ್ ಅನ್ನ ಸಾಕಷ್ಟು ಬಾರಿ ಇಲ್ಲಿ ಪಾಠಗಳಲ್ಲಿ ಮತ್ತು ನಮ್ಮ ನಿಯಮಿತವಾದ ರೆಗ್ಯುಲರ್ ಕ್ಲಾಸ್ಗಳಲ್ಲಿ ಹೇಳ್ತಾ ಇದ್ದೀವಿ, ಓಕೆ, ಕೇಳ್ತೀರಾ. ಆದ್ರೆ ಪದ ಸಂಪತ್ತು ಸ್ನೇಹಿತರೆ ಎಲ್ಲ ಮೂಲಗಳಿಂದ ಪ್ರತಿನಿತ್ಯದ ಆಧಾರಿತವಾಗಿ 30, 40, 50 ಪದ ಸಂಪತ್ತುಗಳನ್ನ ನಾವು ಕಲೆಕ್ಷನ್ ಮಾಡಲೇಬೇಕು, ಸಂಗ್ರಹ ಮಾಡಲೇಬೇಕು. ಈಗೂ ಕಾಲ ಮಿಂಚಿಲ್ಲ, ಯಾರು ಮುಂಬರುವ ಪರೀಕ್ಷೆಗಳಿಗೆ ಬರಿತಾ ಇದ್ದೀರಾ ಭಾಷಾಂತರ ವಿಷಯವನ್ನ, ಓಕೆ, ಆರಾಮ್ಸೆ ಕೂಲ್ ಮೈಂಡ್ ಇಂದ ಡೈಲಿ ಒಂದು 50 ವೊಕ್ಯಾಬುಲರಿಯನ್ನ ಕಂಪಲ್ಸರಿ ಬರಿಲೇಬೇಕು, ಬರೆದಿದ್ದನ್ನ ಮತ್ತೆ ವರ್ಣನೆ ಮಾಡಬೇಕು. ಅಂಡ್ ರೈಟಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಶಾರ್ಟ್ ಪೆನ್ ಇಸ್ ಬೆಟರ್ ದನ್ ಲಾಂಗ್ ಮೆಮರಿ. ಸೊ ಓದುದನ್ನ ಬರಿತೆಗೋಣ, ಬರೆದದನ್ನ ಮತ್ತೆ ಮನನ ಮಾಡೋಣ, ಓಕೆ. ಸೊ ರಿಪಿಟೇಷನ್ ಈಸ್ ಅ ಮದರ್ ಆಫ್ ಸ್ಕಿಲ್ಸ್. ಬಟ್ ಒಂದು ಮಾತ್ರ ಖಚಿತ, ಒಂದು ವಾಕ್ಯವನ್ನ ಭಾಷಾಂತರ ಮಾಡಬೇಕು, ಬರಿಬೇಕು, ಓದಬೇಕು ಅಥವಾ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕು ಅಂತಂದ್ರೆ, ಓಕೆ, ಸೊ ಭಾಷಾಂತರ, ಪದ ಸಂಪತ್ತು, ವ್ಯಾಕರಣ ಬಹಳ ಮಹತ್ವದ ಪಾತ್ರ ವಹಿಸುತ್ತೆ. ಸೊ ಹೀಗಾಗಿ ಮೈ ಡಿಯರ್ ಫ್ರೆಂಡ್ಸ್, ಸೊ ಈಗ ನಿಮ್ಮ ಅನುಕೂಲಕ್ಕೆ ಇನ್ನೊಂದು ಮಹತ್ವದ ವಿಷಯವನ್ನ ಹೇಳ್ತೀನಿ, ವ್ಯಾಕರಣ. ಮೈ ಡಿಯರ್ ಫ್ರೆಂಡ್ಸ್, ಈ ವ್ಯಾಕರಣದಲ್ಲಿ ನಾನು ನಿಮಗೆ ಹಿಂದೆ ಹೇಳಿರೋದು ಫಾರ್ಮ್ಸ್ ಆಫ್ ದ ವರ್ಬ್, ಕ್ರಿಯಾಪದದ ರೂಪಗಳು ಅಂತ. ಆ ರೂಪಗಳ ಆಧಾರಿತವಾಗಿ ಇವತ್ತು ಕೆಲವೊಂದು ವಾಕ್ಯಗಳನ್ನ ನಿಮಗೆ ಭಾಷಾಂತರ ಮಾಡಿ ತೋರಿಸ್ತಾ ಇದ್ದೀನಿ. ಅನುಕೂಲತೆಗೆ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ, ಫಾರ್ಮ್ಸ್ ಆಫ್ ದ ವರ್ಬ್, ಇದು
ಭಾಷಾಂತರದಲ್ಲಿ ಅನುಕೂಲತೆಗೆ ತಗೊಳ್ಳುವಂಥದ್ದು. ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಫಾರ್ ಎಕ್ಸಾಂಪಲ್ ಅವನು ವೀಣೆಯನ್ನು ನುಡಿಸುತ್ತಾನೆ, ಎರಡೇ ಪದಗಳ ಕನ್ನಡ ವಾಕ್ಯ ಇದೆ. ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಕ್ರಿಯೆ ಆಕ್ಷನ್ ಇದ್ದರೆ ಅದಕ್ಕೆ ಡೂ ರೂಪ ಅಂತ ಹೇಳ್ತೀವಿ. ಟೆನ್ಸ್ ಪ್ರಕಾರ ಆವಾಗ ಮೇನ್ ವರ್ಬ್ ಅನ್ನ ಬಳಕೆ ಮಾಡಬೇಕು. ಮುಖ್ಯ ಕ್ರಿಯಾಪದಗಳು ಅವು ಇರೋದು ಸಾವಿರಾರು. ನುಡಿಸು ಪ್ಲೇ, ಹಾಡು ಸಿಂಗ್, ಎಟ್ಸೆಟ್ರಾ ಎಟ್ಸೆಟ್ರಾ. ಯಾವ ಯಾವ ಅಲ್ಲಿ ಆಕ್ಷನ್ ವರ್ಬ್ ಕೊಟ್ಟಿರ್ತಾರೆ ಅದನ್ನ ಬಳಕೆ ಮಾಡುವಂಥದ್ದು. ಸೊ ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಆಕ್ಷನ್ ಅಥವಾ ಕ್ರಿಯೆ ಇದ್ರೆ ಡೂ ರೂಪ, ಮೇನ್ ವರ್ಬ್ ಅನ್ನ ಯೂಸ್ ಮಾಡು. ಇವು ಇರುವುದು ಸಾವಿರಾರು, ದೇ ಆರ್ ಇನ್ ಟರ್ಮ್ಸ್ ಆಫ್ ಥೌಸಂಡ್ಸ್. ಓಕೆ, ಸೊ ಹೇಳ್ದನಲ್ಲ ನುಡಿಸು, ಇದು ಪ್ಲೇ. ಅಂಡ್ ಇನ್ನೊಂದು ಮಹತ್ವದ ವಿಷಯ, ಭಾಷೆಗಳಲ್ಲಿ ಒಂದೇ ಪದಕ್ಕೆ ಹಲವಾರು ಅರ್ಥಗಳು, ಒಂದೇ ವಾಕ್ಯವನ್ನು ಹಲವಾರು ರೀತಿ ಭಾಷಾಂತರನು ಮಾಡಬಹುದು, ರಚಿಸಬಹುದು. ಇದೇ ಒಂಥರ ಅಂತ ಹೇಳ್ತಾ ಇದು ಒನ್ ಆಫ್ ದ ವೇಸ್. ಆದ್ರೆ ಒಂದೇ ಪದಕ್ಕೆ ಹಲವಾರು ಅರ್ಥಗಳು. ಫಾರ್ ಎಕ್ಸಾಂಪಲ್ ಪ್ಲೇ, ಇದಕ್ಕೆ ನಾಲ್ಕು ಅರ್ಥ. ನುಡಿಸುನೂ ಆಗತ್ತೆ, ಆಟ ಆಡುವಂತ ಆಗತ್ತೆ, ಪ್ರದರ್ಶಿಸು ಆಗತ್ತೆ, ವಹಿಸು ಆಗತ್ತೆ, ನೌನ್ ನಾಮಪದ ನಾಟಕನೂ ಆಗತ್ತೆ. ಅಂತೂ ಇಂತೂ ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಆಕ್ಷನ್ ಇದ್ರೆ ಡೂ ರೂಪ, ಮೇನ್ ವರ್ಬನ ಬಳಕೆ ಮಾಡು. ಇನ್ನ ಎರಡನೆಯ ರೂಪ, ಅವನು ಒಬ್ಬ ಪ್ರಸಿದ್ಧ ಗಾಯಕ. ಇಲ್ಲಿ ಕೊನೆಯ ಪದ ಗಮನಿಸಿ ಸ್ನೇಹಿತರೆ, ಗಾಯಕ ಇದರ ನಿಜವಾದ ಅರ್ಥ ಗಾಯಕನಾಗಿದ್ದಾನೆ ಅಥವಾ ಗಾಯಕನಾಗಿರುತ್ತಾನೆ. ಸೊ ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಆಕ್ಷನ್ ಅಥವಾ ಕ್ರಿಯೆ ಇಲ್ಲ, ಇರುವಿಕೆ, ಅಸ್ತಿತ್ವ, ವಾಸ ಮಾಡುವಿಕೆ, ಲೀವಿಂಗ್ ಇದ್ರೆ ಅದಕ್ಕೆ ಬಿ ರೂಪ ಅಂತ ಹೇಳ್ತೀವಿ. ಆವಾಗ ಹೆಲ್ಪಿಂಗ್ ವರ್ಬ್ ಅನ್ನ ಬಳಕೆ ಮಾಡು. ಅದಿರೋದು ಹತ್ತಾರು. ಆಮ್, ಈಸ್, ಆರ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರುವಿಕೆಯನ್ನ ಹೇಳುವಂತ ಹೆಲ್ಪಿಂಗ್ ವರ್ಬ್ಗಳು. ವಾಸ್, ವರ್ ಪಾಸ್ಟ್ ಟೆನ್ಸ್ ಅಲ್ಲಿ ಇರುವಿಕೆಯನ್ನ ಹೇಳುವಂತಹ ಹೆಲ್ಪಿಂಗ್ ವರ್ಬ್ಗಳು. ವಿಲ್ ಬಿ, ಶಾಲ್ ಬಿ ಫ್ಯೂಚರ್ ಟೆನ್ಸ್ ಅಲ್ಲಿ ಇರುವಿಕೆಯನ್ನ ಹೇಳುವ ಹೆಲ್ಪಿಂಗ್ ವರ್ಬ್ಗಳು. ಈ ರೀತಿ ಅವು ಇರುವುದು ಹತ್ತಾರು. ಅವಾಗ ಅದನ್ನ ಬಳಕೆ ಮಾಡಬೇಕು ಟೆನ್ಸ್ಗೆ ಅನುಗುಣವಾಗಿ, ಕಾಲಕ್ಕೆ ಅನುಗುಣವಾಗಿ, ಕಾಲದ ಅನುಗುಣವಾಗಿ. ಇನ್ನ ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಪರೋಕ್ಷ ಕ್ರಿಯೆ ಇದ್ರೆ ಇಂಡೈರೆಕ್ಟ್ ಆಕ್ಷನ್, ಫಾರ್ ಎಕ್ಸಾಂಪಲ್ ಅವನನ್ನು ಪ್ರಸಿದ್ಧ ಆಟಗಾರ ಎಂದು ವಿವರಿಸಲಾಗಿದೆ. ಇಲ್ಲಿ ಕೊನೆಯ ಪದ ಗಮನಿಸಿ ಸ್ನೇಹಿತರೆ, ವಿವರಿಸಲಾಗಿದೆ. ಹೆಂಗೆ ಇದು ಪ್ರತ್ಯಕ್ಷ ಅಲ್ಲ ಪರೋಕ್ಷ, ಹೆಂಗೆ ಇದು ಪರೋಕ್ಷ ಹೇಳ್ತಾ ಇದ್ದೀನಿ. ಸರ್ವನಾಮಗಳು ಏಳು, ನಾನು ವಿವರಿಸುತ್ತೇನೆ ಪ್ರತ್ಯಕ್ಷ, ನೀನು ವಿವರಿಸುತ್ತಿ ಪ್ರತ್ಯಕ್ಷ, ಅವನು ವಿವರಿಸುತ್ತಾನೆ ಪ್ರತ್ಯಕ್ಷ, ಅವಳು ವಿವರಿಸುತ್ತಾಳೆ ಪ್ರತ್ಯಕ್ಷ ಡೈರೆಕ್ಟ್, ಅವರು ವಿವರಿಸುತ್ತಾರೆ ಡೈರೆಕ್ಟ್, ನಾವು ವಿವರಿಸುತ್ತೇವೆ ಡೈರೆಕ್ಟ್. ಆದ್ರೆ ಇಲ್ಲಿ ಏನಿದೆ, ಇನ್ನೊಬ್ಬರಿಂದ ವಿವರಿಸಲಾಗಿದೆ. ಹಿಂಗಾಗಿ ಪರೋಕ್ಷ ಕ್ರಿಯೆ, ಆವಾಗ ಬಿ ಪ್ಲಸ್ ಡೂ ರೂಪ ಅಂತ ಹೇಳ್ತೀವಿ. ವಾಟ್ ಇಟ್ ಈಸ್ ಬಿ ಪ್ಲಸ್ ಡೂ ಫಾರ್ಮ್. ಅವಾಗ ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ ಥ್ರೀ ಅನ್ನ ಬಳಕೆ ಮಾಡಬೇಕು. ಇನ್ನ ಕೊನೆಯ ಎರಡು ಅಥವಾ ಮೂರು ಅಕ್ಷರಗಳಲ್ಲಿ ಟೆನ್ಸ್ ಅಡಗಿರುತ್ತೆ. ಇದೆ ಪ್ರೆಸೆಂಟ್, ಇತ್ತು ಪಾಸ್ಟ್, ಇರುವುದು ಫ್ಯೂಚರ್. ಓಕೆ, ಇನ್ನ ನಾಲ್ಕನೇದು, ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಹೊಂದು ಅಂತ ಇದ್ರೆ, ಅವನು ಅನೇಕ ಸ್ನೇಹಿತರನ್ನು ಅಥವಾ ಗೆಳೆಯರನ್ನು ಹೊಂದಿದ್ದಾನೆ. ಕೊನೆಯ ಪದದಲ್ಲಿ ಹೊಂದು ಅಂತ ಪದ ಬಂದ್ರೆ ಅದು ಹ್ಯಾವ್ ರೂಪ. ಅವಾಗ ಹ್ಯಾವ್ ಅಥವಾ ಹ್ಯಾಸ್ ಹೆಲ್ಪಿಂಗ್ ವರ್ಬ್ ಅನ್ನ ಬಳಕೆ ಮಾಡಬೇಕು. ಐ, ಯು, ದೇ ಮತ್ತು ವಿ ಇದ್ದಾಗ ಹ್ಯಾವ್, ಹಿ, ಶಿ, ಇಟ್ ಇದ್ದಾಗ ಹ್ಯಾಸ್. ಮೈ ಡಿಯರ್ ಫ್ರೆಂಡ್ಸ್, ದೀಸ್ ಆರ್ ದ ಫೋರ್ ಫಾರ್ಮ್ಸ್.
ಓಕೆ. ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಆಕ್ಷನ್ ಅಥವಾ ಕ್ರಿಯೆ ಇದ್ರೆ ಡೂ ರೂಪ ಮೇನ್ ವರ್ಬ್ ಬಳಕೆ ಮಾಡು, ಅವು ಇರುವು ಸಹಸ್ರಾರು. ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಇರುವಿಕೆ ಅಸ್ತಿತ್ವ ಎಕ್ಸಿಸ್ಟೆನ್ಸ್ ವಾಸ ಮಾಡುವಿಕೆ ಲಿವಿಂಗ್ ಇದ್ರೆ ಬಿ ರೂಪ ಹೆಲ್ಪಿಂಗ್ ವರ್ಬ್ ಬಳಕೆ ಮಾಡು, ಅದಿರೋದು ಹತ್ತಾರು. ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಪರೋಕ್ಷ ಕ್ರಿಯೆ ಇನ್ಡೈರೆಕ್ಟ್ ಆಕ್ಷನ್ ಇದ್ದಾಗ ಬಿ ಪ್ಲಸ್ ಡೂ ರೂಪ ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ ತ್ರೀ ಬಳಕೆ ಮಾಡು. ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಹೊಂದು ಅಂತ ಪದ ಇದ್ರೆ ಹ್ಯಾವ್ ರೂಪ ಹ್ಯಾವ್ ಅಥವಾ ಹ್ಯಾಸ್ ಬಳಕೆ ಮಾಡು. ಆ ಯು ದೇವಿ ಹ್ಯಾವ್ ಹೀ ಶಿ ಇಟ್ಟಿದ್ದಾಗ ಹ್ಯಾಸ್ ಇನ್ ಅದೇ ಅರ್ಥ ಕೊಡೋಂಗೆ ಒಮ್ಮೊಮ್ಮೆ ರೂಪಗಳು ಸಹಿತ ಅದ್ಲಿ ಬದ್ಲಿ ಮಾಡಬಹುದು. ಅಂತೂ ಇಂತೂ ಪದದಿಂದ ಪದ ನಾವು ಭಾಷಾಂತರ ಮಾಡಬೇಕಿಲ್ಲ, ವಾಕ್ಯದಿಂದ ವಾಕ್ಯ ಮಾಡಬೇಕಾಗಿದೆ. ಅದೇ ಅರ್ಥ ಬರುವಂಗೆ ಅದೇ ಟೆನ್ಸ್ ಅದೇ ಕಾಲದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಆಯ್ತು. ಓಕೆ ಮೈ ಡಿಯರ್ ಫ್ರೆಂಡ್ಸ್, ದಿಸ್ ಈಸ್ ಹೌ ಇಟ್ ಈಸ್. ಈಗ ನಾಲ್ಕು ತರಹದ ಟೆನ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಪ್ರೆಸೆಂಟ್ ಟೆನ್ಸ್ ದಲ್ಲಿ ನಾಲ್ಕು ಟೆನ್ಸ್ ಗಳು, ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಈಗಾಗಲೇ ಸಾಕಷ್ಟು ಬಾರಿ ಹೇಳ್ತೀನಿ ಯಾವುದಕ್ಕೂ, ಈಗಾಗಲೇ ಹೇಳಿದೀನಿ ರಿಪಿಟೇಷನ್ ಇಸ್ ಅ ಮದರ್ ಆಫ್ ಸ್ಕಿಲ್ಸ್ ಅಂತ. ಹೀಗಾಗಿ ಲೆಟ್ ಮೀ ರಿಪೀಟ್ ಇಟ್. ಓಕೆ, ಫಾರ್ ಎಕ್ಸಾಂಪಲ್, ವೆರಿ ಸಿಂಪಲ್ ಎಕ್ಸಾಂಪಲ್, ಅದೇ ಒಬ್ಬ ಗಾಯಕಿ ಬಗ್ಗೆ ಉದಾಹರಣೆ ತಗೊಳ್ಳೋಣ. ಅವಳು ಹಾಡುತ್ತಾಳೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅವಳು ಹಾಡುತ್ತಿದ್ದಾಳೆ, ಪ್ರೆಸೆಂಟ್ ಕಂಟಿನ್ಯೂಸ್. ಅವಳು ಹಾಡಿದ್ದಾಳೆ, ಪ್ರೆಸೆಂಟ್ ಪರ್ಫೆಕ್ಟ್. ಅವಳು ಹಾಡುತ್ತಲೇ ಇದ್ದಾಳೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇನ್ ಇಂಗ್ಲಿಷ್ ಶಿ ಸಿಂಗ್ಸ್, ಹಿ ಶಿ ಇಟ್ಟಿದ್ದಾಗ ವರ್ಬ್ ಮುಂದೆ ಎಸ್ ಅಥವಾ ಇ ಎಸ್ ಅಥವಾ ಐ ಎಸ್ ಬರಬೇಕು. ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ, ಗಮನವಿಟ್ಟು ಕೇಳಿಸ್ಕೊಳ್ಳಿ, ಆಮೇಲೆ ಬರ್ಕೊಳ್ಳಿ. ಓಕೆ, ಆ ಯು ದೇವಿ ಇದ್ದಾಗ ವರ್ಬ್ ಡಸ್ ನಾಟ್ ಚೇಂಜ್, ಹಿ ಶಿ ಇಟ್ಟಿದ್ದಾಗ ಎಸ್ ಇ ಎಸ್ ಐ ಎಸ್ ಶಿ ಅಂತ ಇದೆ. ಅವಳು ಹಾಡುತ್ತಾಳೆ, ತಾಳೆ ಕೊನೆ ಎರಡಕ್ಷರ ಗಮನಿಸಿ, ತಾಳೆ ಸಿಂಪಲ್ ಪ್ರೆಸೆಂಟ್, ತಿದ್ದಾಳೆ ಪ್ರೆಸೆಂಟ್ ಕಂಟಿನ್ಯೂಸ್, ದಾಳೆ ಬರೀ ದಕಾರ ಬಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್, ಹಾಡುತ್ತಲೇ ಇದ್ದಾಳೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇನ್ ಇಂಗ್ಲಿಷ್ ಶಿ ಸಿಂಗ್ಸ್, ಶಿ ಈಸ್ ಸಿಂಗಿಂಗ್, ಶಿ ಹ್ಯಾಸ್ ಸಂಗ್, ಶಿ ಹ್ಯಾಸ್ ಬಿನ್ ಸಿಂಗಿಂಗ್. ಸಿಂಪಲ್ ಪಾಸ್ಟ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಅವಳು ಹಾಡಿದ್ದಳು, ಹಾಡುತ್ತಿದ್ದಳು, ಗಮನಿಸಿ ಕೊನೆ ಎರಡಕ್ಷರ, ಹಾಡಿದ್ದಳು ಹಾಡುತ್ತಾ ಇದ್ದಳು. ಓಕೆ, ಮೌಖಿಕವಾಗಿ ಹೇಳ್ತಾ ಇದ್ದೀನಿ ಗಮನಿಸಿ, ಶಿ ಸ್ಯಾಂಗ್, ಶಿ ವಾಸ್ ಸಿಂಗಿಂಗ್, ಶಿ ಹ್ಯಾಡ್ ಸಂಗ್, ಶಿ ಹ್ಯಾಡ್ ಬಿನ್ ಸಿಂಗಿಂಗ್. ಫ್ಯೂಚರ್, ಅವಳು ಹಾಡುವಳು, ವಕಾರ ಬರುತ್ತೆ ಸಾಮಾನ್ಯವಾಗಿ, ಅದರ ಎಲ್ಲ ನಿಯಮಕ್ಕೂ ಅಪವಾದಗಳು ಇರುತ್ತವೆ ಸಾಂದರ್ಭಿಕವಾಗಿ. ಓಕೆ, ನಾವು ಅದನ್ನ ಬಳಕೆ ಮಾಡಬೇಕು. ಹಾಡುವಳು, ಹಾಡುತ್ತಿರುವಳು, ಹಾಡಿರುವಳು, ಹಾಡುತ್ತಾ ಇರುವಳು. ಯಾವುದಕ್ಕೂ ಡೂ ಫಾರ್ಮ್ ವಾಕ್ಯ ಬಂದಾಗ ಒಂದೇ ಟ್ರಾನ್ಸ್ಲೇಷನ್ ಮಾಡಿದ್ರು ನಿಮಗೆ ಎಲ್ಲ ತರಹದ ಟ್ರಾನ್ಸ್ಲೇಷನ್ ಮಾಡಿ ಅದಕ್ಕೆ ಉತ್ತರನೂ ಹೇಳ್ಕೊಡ್ತೀನಿ. ಸೊ ಶಿ ವಿಲ್ ಸಿಂಗ್, ಸಿಂಪಲ್ ಫ್ಯೂಚರ್, ಶಿ ವಿಲ್ ಬಿ ಸಿಂಗಿಂಗ್, ಶಿ ವಿಲ್ ಹ್ಯಾವ್ ಅ ಸಂಗ್, ಶಿ ವಿಲ್ ಹ್ಯಾವ್ ಬಿನ್ ಸಿಂಗಿಂಗ್. ಸೊ ವಿ ಒನ್, ವಿ ಟು, ವಿ ತ್ರೀ ಬಹಳ ಮಹತ್ವದ ಪಾತ್ರ ವಹಿಸುತ್ತೆ. ಹಿಂಗಾಗಿ ಪದ ಸಂಪತ್ತನಲ್ಲಿ ಮಹತ್ವದ ಪಾತ್ರ ವಿ ಒನ್, ವಿ ಟು, ವಿ ತ್ರೀ. ಸೊ ಬೇರೆ ಬೇರೆ ವರ್ಬ್ಗಳನ್ನ ಪ್ರತಿನಿತ್ಯದ ಆಧಾರಿತವಾಗಿ ಸಂಗ್ರಹ ಮಾಡ್ತಾ ಇರಿ. ಓಕೆ, ಸೊ ಈ ರೀತಿ ವೊಕ್ಯಾಬುಲರಿ ಪ್ಲಸ್ ಗ್ರಾಮರ್, ಓಕೆ, ನಮ್ಮ ನಮ್ಮ ಅನುಕೂಲ ಪ್ರಕಾರ ಕೆಲವೊಂದು ಫಾರ್ಮ್ಗಳು ಈ ರೀತಿ ಕಲಿತಾಗ ಈಸಿಯಾಗಿ ಸೆಂಟೆನ್ಸ್ ಅನ್ನ ಮಾಡಬಹುದು. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಲೆಟ್ ಮೀ ಗೋ ಟು ದ ಫಸ್ಟ್ ಎಕ್ಸಾಂಪಲ್, ಕೇಳಿಸ್ಕೊಳ್ಳಿ. ಆಧ್ಯಾತ್ಮಿಕ ಶಿಕ್ಷಣವು ಮನೋಬಲವನ್ನು ವೃದ್ಧಿಸುತ್ತದೆ. ಸೊ ಒಂದು ವಾಕ್ಯವನ್ನು ಕೊಟ್ಟಾಗ, ಪರೀಕ್ಷೆಯಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಾಗ ಶಾಂತ ರೀತಿಯಿಂದ ಒಂದ್ ಬಟ್ಟಿ ಎರಡು ಸಾರಿ ಓದ್ಕೊಳ್ಳಿ. ನನಗೆ ಗೊತ್ತು ಓದ್ಲಿಕ್ಕೆ ಟೈಮ್ ಬೇಕು, ಸ್ಪೀಡ್ ಜಾಸ್ತಿ ಆಗ್ಬೇಕು, ಈಗಿಂದನೇ ಪ್ರಾಕ್ಟೀಸ್ ಮಾಡಿ ಸಕಾರಾತ್ಮಕ ಮನೋಭಾವದಿಂದ. ಐ ಕ್ಯಾನ್ ರೀಡ್, ಯು ಕ್ಯಾನ್ ರೀಡ್. ಓಕೆ, ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ ಅವಶ್ಯವಾಗಿ ನಾವು ಅಭ್ಯಾಸ ಮಾಡಲೇಬೇಕು. ಒಂದ್ಸಾರಿ ಓದ್ಕೊಂಡಾಗ ಸಾಕಷ್ಟು ವಿಷಯಗಳು ಗೊತ್ತಾಗುತ್ತವೆ, ಯಾಕಂದ್ರೆ ಮೊದಲೇ ಸಾಕಷ್ಟು ಅಭ್ಯಾಸ ಅಧ್ಯಯನ ಮಾಡಿರ್ತೀವಿ. ಇಲ್ಲಿ ಕೇಳಿಸ್ಕೊಳ್ಳಿ, ಆಧ್ಯಾತ್ಮಿಕ ಶಿಕ್ಷಣವು ಮನೋಬಲವನ್ನು ವೃದ್ಧಿಸುತ್ತದೆ. ಓಕೆ, ಇನ್ನು ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ, ಈಗಾಗಲೇ ನಾನು ನಿಮ್ಗೆ ಹೇಳ್ದಂಗೆ ಒಂದು ಅನುಕೂಲಕ್ಕೆ ಒಂದು ಕನ್ನಡ ಟು ಇಂಗ್ಲಿಷ್ ಮಾಡಬೇಕಾದ್ರೆ ಒಂದು ನಿಯಮವನ್ನ ಅನ್ವಯ ಮಾಡ್ಕೋಬಹುದು. ಯಾವುದು ಸ್ನೇಹಿತರೆ? ಸೊ ದಟ್ ಈಸ್, ಆ ಕನ್ನಡ ವಾಕ್ಯದಲ್ಲಿನ ಕರ್ತೃಪದವನ್ನ ಮೊದಲು ಟ್ರಾನ್ಸ್ಲೇಟ್ ಮಾಡು, ಅದಾದ್ಮೇಲೆ ಆ ಕನ್ನಡ ವಾಕ್ಯದಲ್ಲಿನ ಕೊನೆಯ ಪದವನ್ನ ಟ್ರಾನ್ಸ್ಲೇಟ್ ಮಾಡು ಇಂಗ್ಲಿಷ್ಗೆ, ಅದಾದ್ಮೇಲೆ ಉಳಿದ ಪದಗಳನ್ನ ಟ್ರಾನ್ಸ್ಲೇಟ್ ಮಾಡು. ಆ ಉಳಿದ ಪದಗಳನ್ನ ವಿರುದ್ಧ ದಿಕ್ಕಿನಲ್ಲಿ ನೋಡ್ಕೋತವಾ. ನಮ್ಮ ಮಾತೃಭಾಷೆ ಕಸ್ತೂರಿ ಕನ್ನಡದಲ್ಲಿ ಕೊಟ್ಟಿರ್ತಾರೆ, ಆ ರೀತಿ ಜಾಯಿನ್ ಮಾಡ್ತಾ ಜೋಡಿಸ್ತಾ ಹೋಗ್ಬೇಕು, ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಐ ಕ್ಯಾನ್ ಡೂ ಇಟ್ ಅನ್ಕೋಬೇಕು. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಸೊ ಕರ್ತೃಪದ, ಕೊನೆಯ ಪದ, ಉಳಿದ ಪದ.
ಈಗ ಇವತ್ತು ಸಿಂಪಲ್ ವಾಕ್ಯಗಳನ್ನು ಕೊಡ್ತಾ ಇದ್ದೀನಿ, ಬರ ಬರ್ತಾ ದೊಡ್ಡ ವಾಕ್ಯಗಳನ್ನು ಹೇಳ್ತೀನಿ. ಸೊ ಇದರಲ್ಲಿ ಕರ್ತೃಪದ ಯಾವುದು ಅಂತ ಕಂಡುಹಿಡಬೇಕಾದ್ರೆ ವಾಕ್ಯದ ಪ್ರತಿಯೊಂದು ಪದವನ್ನ ಕೊನೆಯ ಪದದೊಡನೆ ಹೋಲಿಸಿ ನೋಡಿ. ವಾಕ್ಯದ ಪ್ರತಿಯೊಂದು ಪದವನ್ನ ಕೊನೆಯ ಪದದೊಡನೆ ಹೋಲಿಸಿ ನೋಡಿ ಯಾವುದು ಹೆಚ್ಚಿಗೆ ಸೂಕ್ತವಾಗಿ ಹೊಂದತ್ತೆ. ವಿಚ್ ಸೂಟ್ಸ್ ಮೋಸ್ಟ್ ಅಪ್ರಾಪ್ರಿಯೇಟ್ಲಿ ವಿತ್ ದ ಲಾಸ್ಟ್ ವರ್ಡ್ ದಟ್ ವಿಲ್ ಬಿ ದ ಸಬ್ಜೆಕ್ಟ್ ಆರ್ ಕರ್ತೃಪದ. ಅದನ್ನು ಫಸ್ಟ್ ಟ್ರಾನ್ಸ್ಲೇಟ್ ಮಾಡು. ಆ ಕರ್ತೃಪದವಿಗೆ ಅನುವಾದವನ್ನು ಆರಂಭಿಸುವ ಪದ ಆ ಪದ ಅಂತಾನು ಹೇಳಬಹುದು, ಅಥವಾ ಭಾಷಾಂತರವನ್ನು ಆರಂಭಿಸುವ ಪದ ಬಾ ಆ ಪದ ಅಂತಾನು ಹೇಳ್ಬಹುದು, ಅಥವಾ ನಿಮ್ ನೀವೇ ನಿಕ್ ನೇಮ್ ಅಂತ ಇಟ್ಕೋಬಹುದು. ಇದು ನನ್ನ ಪದ, ಬಿಕಾಸ್ ಐ ಸ್ಟಾರ್ಟ್ ದ ಟ್ರಾನ್ಸ್ಲೇಷನ್ ವಿತ್ ದಿಸ್. ಇದು ನಮ್ಮ ಅನುಕೂಲ, ಇದು ಹಿಂಗೆ ಬೇಕಂತ ಎಲ್ಲೂ ರೂಲ್ಸ್ ಇಲ್ಲ, ನಿಯಮಗಳಿಲ್ಲ. ಓಕೆ, ಅನುವಾದವನ್ನು ಆರಂಭಿಸುವ ಪದ, ಭಾಷಾಂತರವನ್ನು ಆರಂಭಿಸುವ ಪದ, ಅಥವಾ ನನ್ನ ಪದ. ಯಾಕಂದ್ರೆ ಒಮ್ಮೊಮ್ಮೆ 20, 28, 30, 35 ಪದಗಳ ವಾಕ್ಯ ಕೊಟ್ಟಾಗ ಪಾಪ ಎಷ್ಟೋ ನನ್ನ ಸ್ಪರ್ಧಾರ್ಥಿಗಳಿಗೆ ಒಂದು ಸಮಸ್ಯೆ ಅಂದ್ರೆ, ಸರ್ ಎಲ್ಲಿಂದ ಆರಂಭ ಮಾಡಬೇಕು? ಅವರಿಗೆ ಇದು ಒಂದು ಒಳ್ಳೆಯ ಪರಿಹಾರ ಕೊಡುತ್ತೆ. ಕರ್ತೃಪದವಿಂದ ಸ್ಟಾರ್ಟ್ ಮಾಡು. ಓಕೆ, ಕರ್ತೃಪದ ಹೆಂಗ್ ಕಂಡುಹಿಡಬೇಕು? ಕೊನೆಯ ಪದದೊಡನೆ ಹೆಚ್ಚು ಸೂಕ್ತವಾಗಿ ಹೊಂದುವ ಪದ. ಓಕೆ, ಫಸ್ಟ್ ಕರ್ತೃಪದ ಅಥವಾ ಅ ಆ ಪದ ಅಥವಾ ಬ ಆ ಪದ ಅಥವಾ ನನ್ನ ಪದ, ಆಮೇಲೆ ಕೊನೆಯ ಪದ. ಅರ್ಧ ಕೆಲಸನೇ ಮುಗೀತು. ಉಳಿದ ಪದಗಳನ್ನ ವಿರುದ್ಧ ದಿಕ್ಕಿನಲ್ಲಿ ನೋಡ್ತಾ ಬಾ. ವೊಕ್ಯಾಬ್ಯುಲರಿ ಪದ ಸಂಪತ್ತು ಬೇಕು, ಜೋಡಿಸ್ತಾ ಹೋಗುವಂಥದ್ದು. ಓಕೆ, ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪದದಿಂದ ಪದ ಟ್ರಾನ್ಸ್ಲೇಟ್ ಮಾಡ್ತಾ ಇಲ್ಲ, ವಾಕ್ಯದಿಂದ ವಾಕ್ಯ ಮಾಡ್ತಾ ಇದ್ದೀವಿ. ಆದ್ರೆ ಇದು ಸಂಕ್ಷಿಪ್ತ ಬರಹ ಅಲ್ಲ. ಓಕೆ, ಪೂರ್ಣ ವಿರಾಮದಿಂದ ಪೂರ್ಣ ವಿರಾಮ, ಫುಲ್ ಸ್ಟಾಪ್ ಟು ಫುಲ್ ಸ್ಟಾಪ್ ಟ್ರಾನ್ಸ್ಲೇಟ್ ಮಾಡಲೇಬೇಕು. ಓಕೆ, ಆದರೆ ಎಲ್ಲ ಸಂದರ್ಭದಲ್ಲಿ ಅಕ್ಷರದಿಂದ ಅಕ್ಷರ, ಪದದಿಂದ ಪದ ಟ್ರಾನ್ಸ್ಲೇಟ್ ಆಗಲ್ಲ, ಬಟ್ ಅದೇ ಟೆನ್ಸ್ ಅದೇ ಅರ್ಥ ಕೊಡೋಂಗೆ ಇದ್ರೆ ಸಾಕು. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಈಗ ನೋಡಿ ಈ ವಾಕ್ಯದಲ್ಲಿ. ಓಕೆ, ಆಧ್ಯಾತ್ಮಿಕ ಶಿಕ್ಷಣವು ಮನೋಬಲವನ್ನು ವೃದ್ಧಿಸುತ್ತದೆ, ವಿಚ್ ಇಸ್ ಅ ಲಾಸ್ಟ್ ವರ್ಡ್, ವೃದ್ಧಿಸುತ್ತದೆ. ಓಕೆ, ಸೊ ಕರ್ತೃಪದ ಯಾವುದು ಅಂತ ಕಂಡುಹಿಡಿಯಲು ಪ್ರತಿ ಪದವನ್ನ ಕೊನೆಯ ಪದನ ಹೋಲಿಸಿ ನೋಡಿ. ಆಧ್ಯಾತ್ಮಿಕ ಶಿಕ್ಷಣವು ವೃದ್ಧಿಸುತ್ತದೆ, ಹೊಂದತ್ತೆ. ಯಾವುದಕ್ಕೂ ವೇಟಿಂಗ್ ಲಿಸ್ಟ್, ಕಾಯುವ ಪಟ್ಟಿಲಿ ಇಡೋಣ. ಯಾಕೆ ಎರಡನೇ ಪದ ಇದೆ, ಮನೋಬಲವನ್ನು ವೃದ್ಧಿಸುತ್ತದೆ. ಎರಡು ವಾಕ್ಯ ಆದವು, ಆಧ್ಯಾತ್ಮಿಕ ಶಿಕ್ಷಣವು ವೃದ್ಧಿಸುತ್ತದೆ, ಮನೋಬಲವನ್ನು ವೃದ್ಧಿಸುತ್ತದೆ. ಈ ಎರಡೂ ಪದದಲ್ಲಿ ಕೊನೆಯ ಪದದೊಡನೆ ಹೆಚ್ಚು ಸೂಕ್ತವಾಗಿ ಹೊಂದುವ ಪದ ಆಧ್ಯಾತ್ಮಿಕ ಶಿಕ್ಷಣ. ಯಾಕೆ? ಯಾವುದು ಮನೋಬಲವನ್ನು ವೃದ್ಧಿಸುತ್ತದೆ? ಆಧ್ಯಾತ್ಮಿಕ ಶಿಕ್ಷಣವು. ಸೊ ಕರ್ತೃಪದ ಅಥವಾ ಅನುವಾದವನ್ನು ಆರಂಭಿಸುವ ಪದ ಅಥವಾ ನನ್ನ ಪದ ಯಾವುದು? ಆಧ್ಯಾತ್ಮಿಕ ಶಿಕ್ಷಣವು. ಸೊ ಆಧ್ಯಾತ್ಮಿಕ ಶಿಕ್ಷಣವು ವೃದ್ಧಿಸುತ್ತದೆ. ಈಗ ಹೇಳಿ, ಆಧ್ಯಾತ್ಮಿಕ ಶಿಕ್ಷಣವು ವೃದ್ಧಿಸುತ್ತದೆ, ಏನೋ ಒಂದು ಆಕ್ಷನ್ ಇದೆ, ಏನು ಮಾಡುತ್ತದೆ? ವೃದ್ಧಿಸುತ್ತದೆ. ಹಿಂಗಾಗಿ ಆಕ್ಷನ್ ಇದ್ದಾಗ ಡೂ ರೂಪ, ಮೇನ್ ವರ್ಬ್ ಬಳಕೆ ಮಾಡಬೇಕು. ಆಧ್ಯಾತ್ಮಿಕ ಶಿಕ್ಷಣವು ಯಾವ ಸರ್ವನಾಮ, ಹೀ ಶಿ ಇಟ್ ಐ ಯು ದೇವಿ, ಇದನ್ನ ನಾವು ಪರಿಗಣನೆ ತಗೊಂಡಾಗ ಆಧ್ಯಾತ್ಮಿಕ ಶಿಕ್ಷಣವು ಏಕವಚನ ಸರ್ವನಾಮ ಇಟ್ ಅದು ಅಥವಾ ಇದು ಆಗತ್ತೆ. ಅದು ಅಥವಾ ಇದು ತದೇ ಇದ್ದಾಗ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಾಮಾನ್ಯ ವರ್ತಮಾನ ಕಾಲ. ಸಿಂಪಲ್ ಪ್ರೆಸೆಂಟ್ ಇದ್ದಾಗ ಗ್ರಾಮರ್ ರೂಲ್, ಹೀ ಶಿ ಇಟ್ಟಿದ್ದಾಗ ವರ್ಬ್ ಮುಂದೆ ಎಸ್ ಅಥವಾ ಇ ಎಸ್ ಅಥವಾ ಐ ಎಸ್. ಸದ್ಯಕ್ಕೆ ಇಲ್ಲಿ ನೋಡಿ ಉತ್ತರವನ್ನ, ಆಮೇಲೆ ಯು ಕ್ಯಾನ್ ಕನ್ಫರ್ಮ್ ಇಟ್. ಆಮೇಲೆ ನೋಡಿ ಫಸ್ಟ್ ವಿವರಣೆ ನೋಡ್ಕೊಳ್ಳಿ, ಈ ಸೆಂಟೆನ್ಸ್ ಹೆಂಗ್ ಬಂತು ಇಂಪಾರ್ಟೆಂಟ್. ಈಗ ನಾವೆಲ್ಲ ವಾಕ್ಯಗಳು ಮಾಡೋದು, ಇವೇ ವಾಕ್ಯಗಳು ಎಕ್ಸಾಮ್ನಲ್ಲಿ ಬರ್ತಾವಂತಲ್ಲ, ಅದರ ಹಿಂದಿನ ವಿಶ್ಲೇಷಣೆ ಬಹಳ ಮಹತ್ವದ್ದು. ಓಕೆ, ಕೊನೆಯ ಪದ ವೃದ್ಧಿಸುತ್ತದೆ, ಕೊನೆ ಎರಡು ಅಕ್ಷರ ತದೆ ಇಟ್, ಅದು ಇದು ತದೆ ಇದ್ದಾಗ ಸಿಂಪಲ್ ಪ್ರೆಸೆಂಟ್, ಗ್ರಾಮರ್ ರೂಲ್ ಎಸ್ ಇ ಎಸ್ ಐ ಎಸ್ ಇಟ್ಟಿದ್ದಾಗ. ಇನ್ನ ವಾಟ್ ಈಸ್ ಅ ವರ್ಬ್ ಫಾರ್ ವೃದ್ಧಿಸು, ಯು ಕ್ಯಾನ್ ಯೂಸ್ ದ ವರ್ಡ್ ಇನ್ಕ್ರೀಸ್ ಆರ್ ಯು ಕ್ಯಾನ್ ಯೂಸ್ ದ ವರ್ಡ್ ಎನ್ಹಾನ್ಸ್. ಇದರ ಜೊತೆಗೆ ಇಂಡಿಪೆಂಡೆಂಟ್ ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ. ಕನ್ನಡ ಟು ಇಂಗ್ಲಿಷ್ ಡಿಕ್ಷನರಿ ಶಬ್ದಕೋಶ ನಿಘಂಟು ಓಪನ್ ಮಾಡಿ, ತೆಗೆದು ಅದರಲ್ಲಿ ವೃದ್ಧಿಸು ಅಂತ ಪದಕ್ಕೆ ಯಾವ ಯಾವ ಇಂಗ್ಲಿಷ್ ಪದಗಳು ಇರ್ತವೆ, ಈ ಸನ್ನಿವೇಶಕ್ಕೆ ಹೊಂದುತ್ತವೆ, ಅವನ್ನೂ ಬರೀಬಹುದು. ಇವನ್ನೇ ಬರಿಬೇಕಂತಿಲ್ಲ. ಆದ್ರೆ ಇಲ್ಲಿ ಇನ್ಕ್ರೀಸ್ ಏನಾಗತ್ತೆ? ಇನ್ಕ್ರೀಸಸ್. ಓಕೆ, ಎನ್ಹಾನ್ಸ್ ಏನಾಗತ್ತೆ? ಎನ್ಹಾನ್ಸಸ್, ಬಿಕಾಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಇಟ್ ಸರ್ವನಾಮ. ಇನ್ನು ವೊಕ್ಯಾಬ್ಯುಲರಿ, ಆಧ್ಯಾತ್ಮಿಕ ಶಿಕ್ಷಣಕ್ಕೆ ಸ್ಪಿರಿಚುವಲ್ ಎಜುಕೇಶನ್, ಮನೋಬಲ ಅಂತ ಹೇಳಕ್ಕೆ ವಿಲ್ ಪವರ್, ಮೈಂಡ್ ಪವರ್, ಪವರ್ ಆಫ್ ಮೈಂಡ್ ಹೇಳ್ಬೋದು. ಅಗೇನ್, ಯಾವುದು ಗೊತ್ತಾಗಿಲ್ಲ, ಓಪನ್ ದ ಡಿಕ್ಷನರಿ, ಬಿ ಇಂಡಿಪೆಂಡೆಂಟ್. ಓಕೆ, ಸೊ ಡಿಕ್ಷನರಿ ರೆಫರ್ ಮಾಡಿದಾಗ ಯು ಕ್ಯಾನ್ ಡೆಫಿನೆಟ್ಲಿ ಬಿಕಮ್ ಕಾನ್ಫಿಡೆಂಟ್, ಬಿಕಾಸ್ ಎವ್ರಿ ಡೇ ಇಫ್ ರೆಫರ್ ಡಿಕ್ಷನರಿ ವಿಲ್ ಕಮ್ ಟು ನೋ ದ ವರ್ಡ್ಸ್, ರಿವೈಸ್ ದೇಮ್, ಅದನ್ನ ಮೇಲಿನ ಮೇಲೆ ಮರಣ ಮಾಡಲೇಬೇಕು. ಓಕೆ, ಸೊ ಆಧ್ಯಾತ್ಮಿಕ ಶಿಕ್ಷಣ ಸ್ಪಿರಿಚುವಲ್ ಎಜುಕೇಶನ್, ಮನೋಬಲ ವಿಲ್ ಪವರ್ ವೃದ್ಧಿಸುತ್ತದೆ, ಇನ್ಕ್ರೀಸ್. ಈಗ ಆಯ್ತು, ಇನ್ನು ಲಾಸ್ಟ್ ಸ್ಟೆಪ್, ಕರ್ತೃಪದ, ಕೊನೆಯ ಪದ, ಉಳಿದ ಪದ. ಫಸ್ಟ್ ಕರ್ತೃಪದ ಟ್ರಾನ್ಸ್ಲೇಟ್ ಮಾಡು. ವಾಟ್ ಇಸ್ ದ ಕರ್ತೃಪದ? ಆಧ್ಯಾತ್ಮಿಕ ಶಿಕ್ಷಣವು, ಸ್ಪಿರಿಚುವಲ್ ಎಜುಕೇಶನ್.
ಕೊನೆಯ ಪದ ಎನ್ಹಾನ್ಸಸ್ ಆರ್ ಇನ್ಕ್ರೀಸಸ್, ಉಳಿದ ಪದ ಮನೋಬಲ, ವಿಲ್ ಪವರ್ ಅಥವಾ ಮೈಂಡ್ ಪವರ್ ಅಥವಾ ಪವರ್ ಆಫ್ ಮೈಂಡ್. ಈ ರೀತಿ ಮಾಡಿದಾಗ ವಾಟ್ ಈಸ್ ದ ಫೈನಲ್ ಟ್ರಾನ್ಸ್ಲೇಷನ್? ಸ್ಪಿರಿಚುವಲ್ ಎಜುಕೇಶನ್ ಇನ್ಕ್ರೀಸಸ್ ವಿಲ್ ಪವರ್. ದಿಸ್ ಈಸ್ ದ ಫೈನಲ್ ಟ್ರಾನ್ಸ್ಲೇಷನ್. ಸ್ಪಿರಿಚುವಲ್ ಎಜುಕೇಶನ್ ಕರ್ತೃಪದ, ಇನ್ಕ್ರೀಸಸ್ ಕೊನೆಯ ಪದ, ಮನೋಬಲ ಉಳಿದ ಪದ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ವಾಕ್ಯ ಇದೆ ಡೂ ರೂಪ. ಓಕೆ, ಸೊ ದಿಸ್ ಈಸ್ ದ ಫೈನಲ್ ಸೆಂಟೆನ್ಸ್. ಸ್ಪಿರಿಚುವಲ್ ಎಜುಕೇಶನ್ ಇನ್ಕ್ರೀಸಸ್ ಆರ್ ಎನ್ಹಾನ್ಸಸ್ ವಿಲ್ ಪವರ್. ಈಗ ನೀವು ಇಷ್ಟಕ್ಕೆ ಬಿಟ್ಟು ಬಿಡಬೇಡಿ. ಡೂ ರೂಪ ಇರೋದ್ರಿಂದ 12 ಟೆನ್ಸ್ ಗಳಲ್ಲಿ ನೀವು ಪ್ರಯತ್ನ ಮಾಡಬೇಕು. ಹೇಗೆ? ಫಾರ್ ಎಕ್ಸಾಂಪಲ್, ಲೆಟ್ ಮೀ ಟೇಕ್, ಇದು ಅವ್ರು ಕೊಟ್ಟಿರೋದು ತದೆ. ತದೆ ಇರೋದ್ರಿಂದ ಯಾವುದು? ಸಿಂಪಲ್ ಪ್ರೆಸೆಂಟ್. ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಮಾಡೋಣ, ಏನಾಗುತ್ತೆ? ಆಧ್ಯಾತ್ಮಿಕ ಶಿಕ್ಷಣ ಮನೋಬಲವನ್ನು ವೃದ್ಧಿಸುತ್ತಿದೆ. ವೃದ್ಧಿಸುತ್ತಿದೆ ಇದ್ದಾಗ, ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದಾಗ ಗ್ರಾಮರ್ ರೂಲ್ ವರ್ಬ್ ಐ ಎನ್ ಜಿ ಬಳಕೆ ಮಾಡಬೇಕು. ಅಂದ್ರೆ ವಿ ಫೋರ್ ಅದರ ಹಿಂದ್ಗಡೆ ಪ್ರಿಸೀಡೆಡ್ ಬೈ, ಅದಕ್ಕೆ ಪ್ರಿಫಿಕ್ಸ್ ಆಗಿ ಏನ್ ಮಾಡಬೇಕು? ಐದರ್ ಈಸ್ ಅಥವಾ ಆರ್ ಅಥವಾ ಆಮ್ ಬಳಕೆ ಮಾಡಬೇಕು. ಇಟ್ ಇರೋದ್ರಿಂದ ಏನಾಗತ್ತೆ? ಈಸ್ ಆಗತ್ತೆ. ಹಿಂಗಾಗಿ ಸೊ ಇಲ್ಲಿ ವಾಟ್ ವಿಲ್ ಬಿ ದ ಲಾಸ್ಟ್ ವರ್ಡ್? ಈಸ್ ಇನ್ಕ್ರೀಸಿಂಗ್. 12 ತರ ಟೆನ್ಸ್ ದಲ್ಲಿ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ. ಸ್ಪಿರಿಚುವಲ್ ಎಜುಕೇಶನ್ ಇನ್ಕ್ರೀಸಸ್. ನೆಕ್ಸ್ಟ್, ಸ್ಪಿರಿಚುವಲ್ ಎಜುಕೇಶನ್ ಈಸ್ ಇನ್ಕ್ರೀಸಿಂಗ್ ವಿಲ್ ಪವರ್, ಆಧ್ಯಾತ್ಮಿಕ ಶಿಕ್ಷಣ ಮನೋಬಲವನ್ನು ವೃದ್ಧಿಸುತ್ತಿದೆ. ನೆಕ್ಸ್ಟ್ ಥರ್ಡ್ ಒನ್, ಪ್ರೆಸೆಂಟ್ ಪರ್ಫೆಕ್ಟ್, ಆಧ್ಯಾತ್ಮಿಕ ಶಿಕ್ಷಣವು ಮನೋಬಲವನ್ನು ವೃದ್ಧಿಸಿದೆ. ದಕಾರ ಇರುತ್ತೆ. ಗ್ರಾಮರ್ ರೂಲ್ ಹ್ಯಾಸ್ ಅಥವಾ ಹ್ಯಾವ್ ವಿ ಥ್ರೀ, ಆದ್ರೆ ಇಟ್ ಇರೋದ್ರಿಂದ ಹ್ಯಾಸ್ ಇನ್ಕ್ರೀಸ್ಡ್, ಹ್ಯಾಸ್ ಇನ್ಕ್ರೀಸ್ಡ್. ಸೊ ಸ್ಪಿರಿಚುವಲ್ ಎಜುಕೇಶನ್ ಹ್ಯಾಸ್ ಇನ್ಕ್ರೀಸ್ಡ್ ದ ಇನ್ಕ್ರೀಸ್ಡ್ ವಿಲ್ ಪವರ್. ನಾನು ನಿಮಗೆ ಬರೀ ಉತ್ತರ ಹೇಳ್ತಾ ಇಲ್ಲ, ಹೌ ಎಕ್ಸಾಕ್ಟ್ಲಿ ಟು ಡೂ, ಹೆಂಗೆ ನಾವು ಟ್ರಾನ್ಸ್ಲೇಷನ್ ಕಲಿಬೇಕು ಹಂತ ಹಂತವಾಗಿ, ಅದನ್ನ ಮುಂಬರೋ ಪರೀಕ್ಷೆಗಳಲ್ಲಿ ಹೆಂಗೆ ಅದನ್ನ ಉಪಯೋಗ ಮಾಡಿಕೊಂಡು ಗರಿಷ್ಠ ಔಟ್ ಆಫ್ ಔಟ್ ಮಾರ್ಕ್ಸ್ ತಗೋಬೇಕು, ಅದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ದಯಮಾಡಿ ಇದನ್ನ ಅನುಸರಿಸ್ತಾ ಇದ್ದೀನಿ. ಸೊ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯು. ಇನ್ನು ನಾಲ್ಕನೇದು, ಆಧ್ಯಾತ್ಮಿಕ ಶಿಕ್ಷಣ ಮನೋಬಲವನ್ನು ವೃದ್ಧಿಸುತ್ತಲೇ ಇದೆ ಅಥವಾ ವೃದ್ಧಿಸುತ್ತಾ ಇದೆ ಅಥವಾ ವೃದ್ಧಿಸುತ್ತಲಿದೆ. ಮೂರು ತರ ಬರೆದರು, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಗ್ರಾಮರ್ ರೂಲ್, ಹ್ಯಾಸ್ ಅಥವಾ ಹ್ಯಾವ್ ಬಿನ್, ವರ್ಬ್ ಐ ಎನ್ ಜಿ ಇಲ್ಲಿ ಇಟ್ಟಿರೋದ್ರಿಂದ. ಸೊ ಸ್ಪಿರಿಚುವಲ್ ಎಜುಕೇಶನ್ ಹ್ಯಾಸ್ ಬೀನ್ ಇನ್ಕ್ರೀಸಿಂಗ್ ವಿಲ್ ಪವರ್. ಸೊ ಈ ರೀತಿ ಮಾಡಿದಾಗ ಒಟ್ಟಾರೆ ನಾಲ್ಕು ತರಹದ ಪ್ರೆಸೆಂಟ್ ಟೆನ್ಸ್ ಮಾಡಿದೀವಿ. ಇನ್ನ ಪಾಸ್ಟ್ ಟೆನ್ಸ್ ಮೌಖಿಕವಾಗಿ ಹೇಳ್ತೀನಿ, ಕೇಳ್ಕೊಳ್ಳಿ. ಓಕೆ, ಮನೋಬಲವನ್ನು ವೃದ್ಧಿಸಿತು, ಸಿಂಪಲ್ ಪಾಸ್ಟ್, ಇನ್ಕ್ರೀಸ್ಡ್ ವೃದ್ಧಿಸುತ್ತಿತ್ತು. ಕೊನೆಯ ಎರಡು ಅಕ್ಷರ ವೃದ್ಧಿಸಿತು, ಸಿಂಪಲ್ ಪಾಸ್ಟ್, ಇನ್ಕ್ರೀಸ್ಡ್ ವೃದ್ಧಿಸುತ್ತಿತ್ತು. ವಾಸ್ ಇನ್ಕ್ರೀಸಿಂಗ್, ವೃದ್ಧಿಸಿತ್ತು, ಒತ್ತಕ್ಷರ ಬರುತ್ತೆ ಸ್ನೇಹಿತರೆ, ವೃದ್ಧಿಸಿತ್ತು. ಪಾಸ್ಟ್ ಪರ್ಫೆಕ್ಟ್, ಸಿಂಪಲ್ ಪಾಸ್ಟ್ ಅಲ್ಲಿ ಒತ್ತಕ್ಷರ ಇರೋದಿಲ್ಲ. ಇಲ್ಲಿ ಒತ್ತಕ್ಷರ ಇರುತ್ತೆ ಅಂದ್ರೆ ಒಂದು ನಿರ್ದಿಷ್ಟ ವೇಳೆಯಲ್ಲಿ ಅದು ಆ ಕಾರ್ಯ ಆಗಿರೋದ್ರಿಂದ ಟೈಮ್ ಒತ್ತಕ್ಷರ ಇರುತ್ತೆ. ಹಿಂಗಾಗಿ ಗ್ರಾಮರ್ ರೂಲ್ ಹ್ಯಾಡ್ ಇನ್ಕ್ರೀಸ್ಡ್, ಹ್ಯಾಡ್ ಇನ್ಕ್ರೀಸ್ಡ್ ಅಥವಾ ಹ್ಯಾಡ್ ಎನ್ಹಾನ್ಸ್ಡ್. ಇನ್ನ ವೃದ್ಧಿಸುತ್ತಲೇ ಇತ್ತು, ಹ್ಯಾಡ್ ಬಿನ್ ಇನ್ಕ್ರೀಸಿಂಗ್. ಓಕೆ, ಎಸ್. ಇನ್ನ ಮೂರು ತರ, ಎರಡು ತರ ಪ್ರೆಸೆಂಟ್ ಮತ್ತು ಪಾಸ್ಟ್ ಆಯ್ತು. ಫ್ಯೂಚರ್ ಟೆನ್ಸ್, ವೃದ್ಧಿಸುವುದು ಸಿಂಪಲ್ ಫ್ಯೂಚರ್ ವಿಲ್ ಇನ್ಕ್ರೀಸ್, ವೃದ್ಧಿಸುತ್ತಿರುವುದು ವಿಲ್ ಬಿ ಇನ್ಕ್ರೀಸಿಂಗ್, ವೃದ್ಧಿಸಿರುವುದು ವಿಲ್ ಹ್ಯಾವ್ ಇನ್ಕ್ರೀಸ್ಡ್, ವೃದ್ಧಿಸುತ್ತಾ ಇರುವುದು ವಿಲ್ ಹ್ಯಾವ್ ಬಿನ್ ಇನ್ಕ್ರೀಸಿಂಗ್. ಈ ರೀತಿ ನಾಲ್ಕು ತರಹದ, ಮೂರು ಟೆನ್ಸ್ ಗಳಲ್ಲಿ ನಾಲ್ಕು ತರಹದ ಟೆನ್ಸ್ ಗಳನ್ನ ಕನಿಷ್ಠ ಆದ್ರೂ ಕೊನೆಯ ಪದವನ್ನಾದ್ರೂ ಬರೆದು ಪ್ರಾಕ್ಟೀಸ್ ಮಾಡಿ. ಸೊ ಪರೀಕ್ಷೆಯಲ್ಲಿ ಯಾವ್ದಾದ್ರೂ ನಾವು ಅದನ್ನ ಬಂದ್ರೆ ಯಾವ ಟೆನ್ಸ್ ಬಂದ್ರು ನಾವು ಅದನ್ನ ಈಸಿಯಾಗಿ ಬರೀಬಹುದು. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್. ಭಾರತೀಯ ಸಂಸ್ಕೃತಿಯು ಸ್ತ್ರೀಯರನ್ನು ಲಕ್ಷ್ಮೀ ದೇವಿಯ ಅಧಿಷ್ಠಾನವನ್ನಾಗಿ ಕಂಡಿದೆ. ಬಹಳ ಅರ್ಥಪೂರ್ಣವಾದ ಮಾತು. ಭಾರತೀಯ ಸಂಸ್ಕೃತಿಯು ಸ್ತ್ರೀಯರನ್ನು ಲಕ್ಷ್ಮೀ ದೇವಿಯ ಅಧಿಷ್ಠಾನವನ್ನಾಗಿ ಕಂಡಿದೆ. ಕೊನೆಯ ಪದ ಸ್ನೇಹಿತರೆ ಕಂಡಿದೆ, ಕರ್ತೃಪದ. ಭಾರತೀಯ ಸಂಸ್ಕೃತಿಯು, ಸಂಸ್ಕೃತಿಯು ಏಕವಚನ ಇರೋದ್ರಿಂದ ಆ ಯು ಹಿ ಶಿ ಇಟ್ ದೇವಿ ಯಾವ ಸರ್ವನಾಮ? ಇಟ್ ಅದು ಅಥವಾ ಇದು ಬರುತ್ತೆ.
ಅದು ಅಥವಾ ಇದು ಕಂಡಿದೆ, ಏನೋ ಮಾಡಿದೆ. ಅಗೇನ್ ಆಕ್ಷನ್ ಇದೆ, ಡೂ ರೂಪ, ಡೂ ರೂಪ ಆಕ್ಷನ್ ಇದೆ. ಏನ್ ಬಳಕೆ ಮಾಡಬೇಕು? ಮೇನ್ ವರ್ಬ್. ಇಟ್ ಡಿದೆ ಇರುವುದರಿಂದ, ದಕಾರ ಇರುವುದರಿಂದ ಪ್ರೆಸೆಂಟ್ ಪರ್ಫೆಕ್ಟ್. ಓಕೆ, ಇದರ ನಾಲ್ಕು ರೂಪ: ಕಾಣುತ್ತದೆ, ಕಾಣುತ್ತಿದೆ, ಕಂಡಿದೆ, ಕಾಣುತ್ತಲೇ ಇದೆ. ಸೊ ದಕಾರ ಇರುವುದರಿಂದ ಪ್ರೆಸೆಂಟ್ ಪರ್ಫೆಕ್ಟ್. ಈ ಬಗ್ಗೆ ಟೆನ್ಸ್ ಬಗ್ಗೆ ಹೇಳಿದ್ದೀನಿ. ಸೊ ಅವಶ್ಯಕತೆ ಅನಿಸಿದರೆ ಮುಂದಿನ ದಿನಗಳಲ್ಲಿ ಒನ್ಸ್ ಅಗೇನ್ ಓಕೆ ನಾಲ್ಕು ತರಹದ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಮತ್ತು ಫಾರ್ಮ್ಗಳ ಬಗ್ಗೆ ಹೇಳ್ತೀನಿ. ಓಕೆ, ಯಾವುದಕ್ಕೂ ಇದರ ಪೂರ್ತಿ ವಿಶ್ಲೇಷಣೆ ವಿವರಣೆ ಅರ್ಥ ಮಾಡ್ಕೊಳ್ಳಿ. ಕಂಡಿದೆ ಪ್ರೆಸೆಂಟ್ ಪರ್ಫೆಕ್ಟ್. ಸೊ ಹ್ಯಾಸ್ ಅಥವಾ ಹ್ಯಾವ್ ವಿ ತ್ರೀ ಬರಬೇಕು, ಹ್ಯಾಸ್ ಅಥವಾ ಹ್ಯಾವ್ ವಿ ತ್ರೀ ಬರಬೇಕು. ಇಟ್ಟಿದೆ. ಸೊ ಕಂಡು, ಕಾಣುವಿಕೆ ಏನಂತ ಹೇಳ್ತೀವಿ? ಸಿ ಸಿ. ಇದರ ಪಾಸ್ಟ್ ಟೆನ್ಸು ಸಾ, ಇದರ ವಿ ತ್ರೀ ಸೀನ್. ಹಿಂಗಾಗಿ ಇಲ್ಲಿ ಭಾರತೀಯ ಸಂಸ್ಕೃತಿಯು ಇಟ್ಟಲ್ಲಿ ಬರೋದ್ರಿಂದ ಕಂಡಿದೆ, ಹ್ಯಾಸ್ ವಿ ತ್ರೀ ಬರೋದ್ರಿಂದ ಸಿ ಇದರ ವಿ ತ್ರೀ ಹ್ಯಾಸ್ ಸೀನ್ ಅಂತ ಈಸಿಯಾಗಿ ಬರಿಬಹುದು. ಇನ್ನು ಭಾರತೀಯ ಸಂಸ್ಕೃತಿಗೆ ಏನಂತೀರಾ? ಇಂಡಿಯನ್ ಕಲ್ಚರ್. ಸೊ ಇಂಡಿಯನ್ ಕಲ್ಚರ್ ಕರ್ತು ಪದ, ಹ್ಯಾಸ್ ಸೀನ್ ಕೊನೆಯ ಪದ. ಅರ್ಧ ಟ್ರಾನ್ಸ್ಲೇಷನ್ ಮುಗಿತು, ವಿ ಹ್ಯಾವ್ ಸ್ಟಾರ್ಟೆಡ್. ಓಕೆ, ಸೊ ಇನ್ನ ಏನನ್ನ, ಯಾರನ್ನ ಕಂಡಿದೆ? ಸ್ತ್ರೀಯರನ್ನು. ಓಕೆ, ವಿ ಕ್ಯಾನ್ ಟೆಲ್ ವುಮೆನ್. ಎನ್ ಎ ಬರೆದ್ರೆ ಏಕವಚನ, ಎಂ ಇ ಎನ್ ಬರೆದ್ರೆ ಬಹುವಚನ. ಯಾರನ್ನ ಕಂಡಿದೆ? ವುಮೆನ್. ಏನಾಗಿ? ಆಸ್. ಆಗಿ ಎಂತು ಅಂತ ಹೇಳ್ಬೇಕಾದ್ರೆ ಆಸ್ ಅಂತ ಬಳಕೆ ಮಾಡ್ಬೋದು. ಲಕ್ಷ್ಮೀ ದೇವಿಯ ಅಧಿಷ್ಠಾನ, ಗಾಡೆಸ್ ಲಕ್ಷ್ಮಿ. ಅಧಿಷ್ಠಾನ ಅಂದ್ರೆ ವಾಸಿಸುವ ಸ್ಥಳ, ಎಸ್ಟಾಬ್ಲಿಷ್ಮೆಂಟ್ ಅಂತೂ ಹೇಳ್ಬೋದು, ಲೀವಿಂಗ್ ಪ್ಲೇಸ್ ಅಂತಾನು ಹೇಳ್ಬೋದು. ನೋಡಿ, ಅಧಿಷ್ಠಾನ ಓಪನ್ ದ ಡಿಕ್ಷನರಿ ಕನ್ನಡ ಟು ಇಂಗ್ಲಿಷ್ ಸುಭಾಷಣೆ ಗಂಟು, ಅದರಲ್ಲಿ ಇರುತ್ತೆ ಲೀವಿಂಗ್ ಪ್ಲೇಸ್ ಅಥವಾ ಎಸ್ಟಾಬ್ಲಿಷ್ಮೆಂಟ್. ಇದೇ ನೋಡಿ ಪದ ಸಂಪತ್ತಿನ ಮಹಾತ್ಮೆ, ಮಹಿಮೆ, ಮಹತ್ವ ಮತ್ತು ಡಿಕ್ಷನರಿಯ ಮಹತ್ವ. ಸೊ ಅದಿದ್ರೆ ನೀವು ಇಂಡಿಪೆಂಡೆಂಟ್ ಆಗಿ ಮಾಡ್ಬೋದು, ಇದನ್ನೇ ಡೈಲಿ ಡೈಲಿ ಮಾಡ್ತಾ ಹೋದ್ರೆ ಪರ್ಫೆಕ್ಟ್ ಆಗ್ಬೋದು. ಓಕೆ, ಸೊ ಇಂಡಿಯನ್ ಕಲ್ಚರ್, ಇಂಡಿಯನ್ ಕಲ್ಚರ್ ಕರ್ತು ಪದ, ಹ್ಯಾಸ್ ಸೀನ್ ಕೊನೆಯ ಪದ, ವುಮೆನ್. ಓಕೆ, ಏನಾಗಿ? ಆಸ್ ಲೀವಿಂಗ್ ಪ್ಲೇಸ್ ಆಫ್ ಗಾಡೆಸ್ ಲಕ್ಷ್ಮಿ. ನ ರ ದ ಯಳ ಇದ್ದಾಗ ವಿ ಕ್ಯಾನ್ ಯೂಸ್ ದ ಪ್ರಿಪೋಸಿಷನ್ ಆಫ್. ಓಕೆ, ಸೊ ಹೀಗಾಗಿ, ಸೊ ದಿಸ್ ಈಸ್ ದ ಟ್ರಾನ್ಸ್ಲೇಷನ್ ಡೀಟೇಲ್ಸ್. ಓಕೆ, ಈಗ ವಾಟ್ ಈಸ್ ದ ಫೈನಲ್ ಟ್ರಾನ್ಸ್ಲೇಷನ್? ಕರ್ತು ಪದ, ಕೊನೆಯ ಪದ, ಉಳಿದ ಪದ. ಓಕೆ, ಇಂಡಿಯನ್ ಕಲ್ಚರ್, ಹ್ಯಾಸ್ ಸೀನ್, ವುಮೆನ್. ಯಾರನ್ನ ಕಂಡಿದೆ? ಸ್ತ್ರೀಯರನ್ನು. ವುಮೆನ್. ಏನಾಗಿ? ಆಸ್ ಲೀವಿಂಗ್ ಪ್ಲೇಸ್ ಆಫ್ ಗಾಡೆಸ್ ಲಕ್ಷ್ಮಿ. ಸೊ ಇಂಡಿಯನ್ ಕಲ್ಚರ್ ಹ್ಯಾಸ್ ಅ ಸೀನ್ ವುಮೆನ್ ಆಸ್ ಲಿವಿಂಗ್ ಪ್ಲೇಸ್ ಆಫ್ ಗಾಡೆಸ್ ಲಕ್ಷ್ಮಿ. ಇದನ್ನ ಬರೆದಾಗ ದಿಸ್ ವಿಲ್ ಬಿ ದ ಫೈನಲ್ ಟ್ರಾನ್ಸ್ಲೇಷನ್. ಇಂಡಿಯನ್ ಕಲ್ಚರ್ ಕರ್ತು ಪದ, ಹ್ಯಾಸ್ ಸೀನ್ ಕೊನೆಯ ಪದ, ವುಮೆನ್ ಉಳಿದ ಪದದ ಮೊದಲ ಪದ, ಆಸ್ ಆಗಿ ಎಂದು ಅಂತ ಹೇಳ್ಬೇಕಾದ್ರೆ ಆಸ್ ಏನಾಗಿ? ಅಧಿಷ್ಠಾನ, ಲೀವಿಂಗ್ ಪ್ಲೇಸ್ ಅಥವಾ ಎಸ್ಟಾಬ್ಲಿಷ್ಮೆಂಟ್. ನ ರ ದ ಯಳ ಇದ್ದಾಗ ಪ್ರಿಪೋಷನ್ ಆಫ್ ಯಾರ? ಲಕ್ಷ್ಮೀ ದೇವಿಯ, ಗಾಡೆಸ್ ಲಕ್ಷ್ಮಿ ಅಥವಾ ಲಕ್ಷ್ಮೀ ದೇವಿ ಅಂತಾನು ಬರಿಬಹುದು. ಸೊ ಆಲ್ ಟುಗೆದರ್, ಸೊ ಇಂಡಿಯನ್ ಕಲ್ಚರ್ ಹ್ಯಾಸ್ ಅ ಸೀನ್ ವುಮನ್ ಆಸ್ ಲಿವಿಂಗ್ ಪ್ಲೇಸ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಗಾಡೆಸ್ ಲಕ್ಷ್ಮಿ. ಇದನ್ನ ಮತ್ತೆ ನೀವು ಹನ್ನೆರ ತರ ಮಾಡಬಹುದು. ಕಾಣುತ್ತದೆ, ಓಕೆ, ಸೀಸ್, ಕಾಣುತ್ತಿದೆ, ಈಸ್ ಸೀಯಿಂಗ್, ಕಂಡಿದೆ, ಹ್ಯಾಸ್ ಅ ಸೀನ್, ಕಾಣುತ್ತಲೇ ಇದೆ, ಹ್ಯಾಸ್ ಬೀನ್ ಸೀಯಿಂಗ್. ಓಕೆ, ಕಂಡಿತು, ಸಾ, ಕಾಣುತ್ತಿತ್ತು, ವಾಸ್ ಸೀಯಿಂಗ್, ಕಂಡಿತ್ತು ಒತ್ತಕ್ಷರ. ಓಕೆ, ಹ್ಯಾಡ್ ಸೀನ್, ಕಾಣುತ್ತಲೇ ಇತ್ತು, ಹ್ಯಾಡ್ ಬೀನ್ ಸೀಯಿಂಗ್. ಕಾಣುವುದು ವಿಲ್ ಸಿ, ಕಾಣುತ್ತಿರುವುದು ವಿಲ್ ಬಿ ಸೀಯಿಂಗ್, ಕಂಡಿರುವುದು ವಿಲ್ ಹ್ಯಾವ್ ಸೀನ್, ಕಾಣುತ್ತಲೇ ಇರುವುದು ವಿಲ್ ಹ್ಯಾವ್ ಬೀನ್ ಸೀಯಿಂಗ್. ಅದಕ್ಕೆ ಮೈ ಫ್ರೆಂಡ್ಸ್, ಕನ್ನಡದ ಪದಗಳು ಬಹಳ ಮಹತ್ವ. ಟ್ರಾನ್ಸ್ಲೇಷನ್ ಕನ್ನಡ ಟು, ಎಷ್ಟೋ ಜನ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಂತಾರೆ, ಆದರೆ ಕನ್ನಡವು ಅಷ್ಟೇ ಮಹತ್ವ. ಕನ್ನಡದ ಹೆಚ್ಚಿಗೆ ಹೆಚ್ಚಿಗೆ ಪದಗಳನ್ನ ಕಲಿಯಿರಿ. ಓಕೆ, ಡಿಕ್ಷನರಿನ ರೆಫರ್ ಮಾಡಿ, ನ್ಯೂಸ್ ವರ್ತಮಾನ ಪತ್ರಿಕೆ ಎರಡೂ, ಒಂದು ಇಂಗ್ಲಿಷ್, ಒಂದು ಕನ್ನಡ ನ್ಯೂಸ್ ಪೇಪರ್, ಮೊದಲ ಆದ್ಯತೆ ಕನ್ನಡಕ್ಕೆ ಕೊಡಿ. ಕನ್ನಡದಲ್ಲೂ ಬಹಳ ಕಲಿಬೇಕಾಗಿದೆ, ಅಂದ್ರೆ ಈಸಿಯಾಗಿ ನಾವು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ಬೋದು. ಓಕೆ, ಈ ಕೊನೆಯ ಪದವನ್ನ 12 ಟೆನ್ಸ್ಗಳಲ್ಲಿ ಮಾಡ್ಬೋದು. ಮುಂದೆ ಇನ್ನೊಂದು ಹೆಜ್ಜೆ ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ. ಓ, ಏನಂತ? ಮಾಡೆಲ್ ಆಕ್ಸಿಲರಿ. ಓಕೆ, ಕಾಣಬಹುದು ಮೇ, ಕಾಣಬಲ್ಲೆ ಕ್ಯಾನ್, ಕಾಣಲು ಸಾಧ್ಯವಾಯಿತು ಕುಡ್, ಕಾಣಲೇಬೇಕು ಮಸ್ಟ್.
ಈ ರೀತಿನೂ ಇದೆ. ಆದ್ರೆ ಒಮ್ಮೆ ಎಲ್ಲ ಮಾಡಿ ಗೊಂದಲ ಮಾಡ್ಕೊಳ್ಳೋದು ಬೇಡ. ಮೊದಲು 12 ತರದ ಟೆನ್ಸ್ ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ, ಅದು ಡೂ ರೂಪದ ವಾಕ್ಯಗಳು. ಓಕೆ, ಸ್ಟಡಿ ಮಾಡಿ ಸ್ನೇಹಿತರೆ, ಹೌ ಟು ಡೂ ದ ಟ್ರಾನ್ಸ್ಲೇಷನ್. ಇದನ್ನೇ ಮುಂದೆ ಮುಂದೆ ದೊಡ್ಡ ವಾಕ್ಯಗಳಿಗೆ ನಾವು ಅನ್ವಯ ಮಾಡ್ಕೊಂಡಾಗ ಅನ್ವಯ ದೊಡ್ಡಾಗುತ್ತೆ. ಮುಂದಿನ ದಿನಗಳಲ್ಲಿ ನಿಮಗೆ ದೊಡ್ಡ ವಾಕ್ಯಗಳು ಮಾಡಿ ತೋರಿಸ್ತೀನಿ. ಆದ್ರೆ ಫಸ್ಟ್ ಆಲ್ವೇಸ್ ಸ್ಟಾರ್ಟ್ ವಿತ್ ದ ಸಿಂಪಲ್ ಸೆಂಟೆನ್ಸಸ್. ಇಲ್ಲಿ ಒಂದ್ ತಿಳ್ಕೊಳ್ಳಿ ಸ್ನೇಹಿತರೆ, ಸಣ್ಣ ವಾಕ್ಯ ಈಸಿ ಅಂತನೂ ಅಲ್ಲ, ದೊಡ್ಡ ವಾಕ್ಯ ಡಿಫಿಕಲ್ಟ್ ಅಂತನೂ ಅಲ್ಲ. ಪದ ಸಂಪತ್ತು, ವ್ಯಾಕರಣ ನಿಯಮ ಮತ್ತು ಟ್ರಾನ್ಸ್ಲೇಷನ್ ನಿಯಮ ಗೊತ್ತಿದ್ರೆ ಓಕೆ, ನಿಮಗೆ ಎಲ್ಲವನ್ನು ಈಸಿಯಾಗಿ ನೀವು ಮಾಡಬಹುದು. ಓಕೆ, ಎಸ್ ಮೈ ಡಿಯರ್ ಫ್ರೆಂಡ್ಸ್, ನೆಕ್ಸ್ಟ್ ಮೂವ್ ಆನ್ ಟು ದ ಥರ್ಡ್ ಎಕ್ಸಾಂಪಲ್. ಉಪದೇಶಕರು ಮೌಲ್ಯಾಧಾರಿತ ಜೀವನ ಕೌಶಲ್ಯಗಳನ್ನು ಬೋಧಿಸುತ್ತಾರೆ. ಓದ್ಕೊಳ್ಳಿ, ರೀಡ್ ಒನ್ಸ್ ಅಗೇನ್. ಉಪದೇಶಕರು ಮೌಲ್ಯಾಧಾರಿತ ಜೀವನ ಕೌಶಲ್ಯಗಳನ್ನು ಬೋಧಿಸುತ್ತಾರೆ. ಕೊನೆಯ ಪದ ಸ್ನೇಹಿತರೆ, ಬೋಧಿಸುತ್ತಾರೆ ಕರ್ತೃಪದ. ಯಾರು ಬೋಧಿಸುತ್ತಾರೆ? ಉಪದೇಶಕರು. ಉಪದೇಶಕರು ಬೋಧಿಸುತ್ತಾರೆ ಹೊಂದತ್ತೆ. ಸೊ ಉಪದೇಶಕರು ಅಂತ ಇದೆ. ಸೊ ಈ ಉಪದೇಶಕರು ಏಕವಚನ ಬಹುವಚನ? ಡೆಫಿನೆಟ್ಲಿ ಬಹುವಚನ. ಬಹುವಚನ ಇದ್ದಾಗ ಯಾವ ಸರ್ವನಾಮ? ಆ, ಯು, ಹಿ, ಶಿ ಮತ್ತು ವಿ. ದೇ, ಅವರು. ಅವರು ಬೋಧಿಸುತ್ತಾರೆ, ಯಾವ ರೂಪ? ಏನೋ ಮಾಡುತ್ತಾರೆ, ಆಕ್ಷನ್ ಇದೆ, ಡೂ ರೂಪ. ಅವರು ತಾರೆ ಇದ್ದಾಗ ಯಾವ ಟೆನ್ಸು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಗ್ರಾಮರ್ ರೂಲ್. ಆ, ಯು, ದೇ, ವಿ, ವರ್ಬ್ ಡಸ್ ನಾಟ್ ಚೇಂಜ್. ಹಿ, ಶಿ, ಇಟ್ ಇದ್ದಾಗ ವರ್ಬ್ ಮುಂದೆ ಎಸ್, ಇ, ಎಸ್, ಐ, ಎಸ್. ನೋಡಿ, ರಿಪೀಟ್ ಮಾಡ್ತಾ ಇದ್ದೀನಿ. ಇಲ್ಲಿ ದೇ ಇರೋದ್ರಿಂದ ವರ್ಬ್ ಡಸ್ ನಾಟ್ ಚೇಂಜ್. ವಾಟ್ ಈಸ್ ದ ವರ್ಬ್ ಫಾರ್ ಬೋಧಿಸು? ಟೀಚ್ ಅಂತ ಅತಿ ಈಸಿಯಾಗಿ ಹೇಳ್ಬಹುದು. ಟೀಚ್, ಓಕೆ, ಕಲಿಸುವಿಕೆ, ಪಾಠ ಮಾಡುವಿಕೆ, ಬೋಧಿಸುವಿಕೆ. ಇನ್ನು ಉಪದೇಶಕರಿಗೆ ಬ್ಯೂಟಿಫುಲ್ ವರ್ಡ್ ಈಸ್ ಪ್ರಿಸೆಪ್ಟರ್. ಇಲ್ಲೇ ಬರೆದಿರ್ತೀನಿ, ಪ್ರಿಸೆಪ್ಟರ್ ನೆನಪಾಗಿಲ್ಲ, ಮೆಂಟರ್ ನೆನಪಾಗಿಲ್ಲ, ಟೀಚರ್, ಗುರು ಹೇಳ್ಬಹುದು. ಇವೆಲ್ಲ ಪದಗಳು ಡಿಕ್ಷನರಿ ಸಿಗ್ತವೆ. ಓಕೆ, ಇಂಡಿಪೆಂಡೆಂಟ್ ಆಗಿ ನೀವು ಹೆಂಗ್ ಸ್ಟಡಿ ಮಾಡಬೇಕು ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ನಾವು ಒಂದು ವೊಕ್ಯಾಬ್ರಿ ಹೇಳ್ಬಹುದು, ಬಟ್ ನೀವು ವೊಕ್ಯಾಬ್ರಿ ಹೆಂಗ್ ಕಂಡ್ಕೋಬೇಕು? ಹೀಗಾಗಿ ಡಿಕ್ಷನರಿನ ರೆಫರ್ ಮಾಡಿ, ಅವಶ್ಯವಾಗಿ ಸಿಗತ್ತೆ. ಸೊ ಪ್ರಿಸೆಪ್ಟರ್ ಅಲ್ಲ, ಇಲ್ಲಿ ಏನಿದೆ, ಪ್ರಿಸೆಪ್ಟರ್ಸ್ ಬಹುವಚನ. ಸೊ ಪ್ರಿಸೆಪ್ಟರ್ಸ್ ಟೀಚ್, ಅರ್ಧ ಕೆಲಸ ಮುಗೀತು, ವಿ ಹ್ಯಾವ್ ಸ್ಟಾರ್ಟೆಡ್. ಏನನ್ನ ಬೋಧಿಸುತ್ತಾರೆ? ಮೌಲ್ಯಾಧಾರಿತ ಜೀವನ ಕೌಶಲ್ಯಗಳನ್ನು. ಮೌಲ್ಯಾಧಾರಿತ ಅಂತ ಹೇಳಕ್ಕೆ ನೋಡಿ ಎಷ್ಟು ಒಳ್ಳೆ ವೊಕ್ಯಾಬರಿ ಪದ ಸಂಪತ್ತು. ವ್ಯಾಲ್ಯೂ ಬೇಸ್ಡ್ ಹೆಂಗೆ ಗೊತ್ತಾಯ್ತು? ಐ ಆಲ್ಸೋ ರೆಫರ್, ರೀಡ್, ಪ್ರಾಕ್ಟೀಸ್, ರೈಟ್ ಡಿಕ್ಷನರಿ ವರ್ಡ್ಸ್ ಎವ್ರಿ ಡೇ. ಓಕೆ, ವ್ಯಾಲ್ಯೂ ಬೇಸ್ಡ್ ಜೀವನ ಕೌಶಲ್ಯಗಳು, ಲೈಫ್ ಸ್ಕಿಲ್ಸ್. ಸಣ್ಣ ಸಣ್ಣ ವಾಕ್ಯ ನೀವು 12 ತರ ಬರೆದ್ರು ಬಹಳ ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ಹೀಗಾಗಿ ಒಮ್ಮೆ ದೊಡ್ಡ ವಾಕ್ಯಕ್ಕೆ ಹೋಗುವಕ್ಕಿಂತ ಬೆಟರ್ ಯು ಡೂ ದಿಸ್. ಸೊ ಈಗ ವಾಟ್ ಈಸ್ ಅ ಟ್ರಾನ್ಸ್ಲೇಷನ್? ನಮ್ದು ನಿಯಮ ಏನು? ಅನುವಾದವನ್ನ ಆರಂಭಿಸುವ ಪದ ಅಥವಾ ನನ್ನ ಪದ. ಇಲ್ಲಿ ನನ್ನ ಪದ ಯಾವುದು? ಉಪದೇಶಕರು. ಕೊನೆಯ ಪದ ಯಾವುದು? ಟೀಚ್. ಸೊ ಪ್ರಿಸೆಪ್ಟರ್ಸ್ ಟೀಚ್ ಏನನ್ನ? ವೆರಿ ಸಿಂಪಲ್, ವ್ಯಾಲ್ಯೂ ಬೇಸ್ಡ್ ಲೈಫ್ ಸ್ಕಿಲ್ಸ್. ಮುಂದೆ ಅವರು ಆಡ್ ಮಾಡಬಹುದು, ಮೌಲ್ಯಾಧಾರಿತ ಜೀವನ ಕೌಶಲ್ಯಗಳನ್ನು ತಮ್ಮ ಅನುಯಾಯಿಗಳಿಗೆ ಅಥವಾ ಶಿಷ್ಯರಿಗೆ ಬೋಧಿಸುತ್ತಾರೆ ಅಂತ. ಅವಾಗ ಏನ್ ಮಾಡ್ಬೋದು ಕೇಳಿಸ್ಕೊಳ್ಳಿ, ವಾಕ್ಯ ದೊಡ್ಡ ಹೆಂಗ್ ಮಾಡ್ಬೋದು? ಪ್ರಿಸೆಪ್ಟರ್ಸ್ ಟೀಚ್ ವ್ಯಾಲ್ಯೂ ಬೇಸ್ಡ್ ಲೈಫ್ ಸ್ಕಿಲ್ಸ್ ಟು ತಮ್ಮ ದೇಯರ್ ಅನುಯಾಯಿಗಳು ಅಥವಾ ಶಿಷ್ಯರು, ಡಿಸಿಪಲ್ಸ್ ಅಥವಾ ಫಾಲೋವರ್ಸ್ ಅಥವಾ ಸ್ಟೂಡೆಂಟ್ಸ್. ನೋಡಿ ವಾಕ್ಯ ಹೆಂಗ್ ದೊಡ್ಡ ಮಾಡ್ಬೋದು. ನಂಬರ್ ಒನ್, ಇನ್ನೊಮ್ಮೆ ನೋಡ್ಕೊಳ್ಳಿ, ಉಪದೇಶಕರು ಮೌಲ್ಯಾಧಾರಿತ ಜೀವನ ಕೌಶಲ್ಯವನ್ನು ಬೋಧಿಸುತ್ತಾರೆ. ಪ್ರಿಸೆಪ್ಟರ್ಸ್ ಟೀಚ್ ವ್ಯಾಲ್ಯೂ ಬೇಸ್ಡ್ ಲೈಫ್ ಸ್ಕಿಲ್ಸ್. ಇದನ್ನೇ ಸ್ವಲ್ಪ ದೊಡ್ಡ ಮಾಡೋಣ, ಉದ್ದ ವಾಕ್ಯ. ಉಪದೇಶಕರು ಮೌಲ್ಯಾಧಾರಿತ ಜೀವನ ಕೌಶಲ್ಯಗಳನ್ನು ತಮ್ಮ ಅನುಯಾಯಿಗಳಿಗೆ ಅಥವಾ ಶಿಷ್ಯರಿಗೆ ಬೋಧಿಸುತ್ತಾರೆ. ಪ್ರಿಸೆಪ್ಟರ್ಸ್ ಟೀಚ್ ವ್ಯಾಲ್ಯೂ ಬೇಸ್ಡ್ ಲೈಫ್ ಸ್ಕಿಲ್ಸ್ ಟು ತಮ್ಮ ಅಂತ ಹೇಳಕ್ಕೆ ಅವರ್ ಅಂತ ಹೇಳಕ್ಕೆ ದೇಯರ್ ಅನುಯಾಯಿಗಳು, ಡಿಸಿಪಲ್ಸ್ DISCIPLES ಅಥವಾ ಫಾಲೋವರ್ಸ್ ಅಥವಾ ಸ್ಟೂಡೆಂಟ್ಸ್ ಅಂತಾದ್ರೂ ಹೇಳ್ಬಹುದು. ಇನ್ನ ಮತ್ತು ಹೆಂಗೆ ಹೆಚ್ಚಿಗೆ ಮಾಡ್ಕೋಬಹುದು? ಉಪದೇಶಕರು ಮೌಲ್ಯಾಧಾರಿತ ಜೀವನ ಕೌಶಲ್ಯಗಳನ್ನು ತಮ್ಮ ಅನುಯಾಯಿಗಳಿಗೆ ಅಥವಾ ಶಿಷ್ಯರಿಗೆ ಉತ್ಸಾಹದಿಂದ ನಿಯಮಿತವಾಗಿ ಬೋಧಿಸುತ್ತಾರೆ. ಮತ್ತೆ 2 ವರ್ಷ ಜಾಸ್ತಿ ಆದವು. ಉತ್ಸಾಹದಿಂದ ಎಡ್ವರ್ಬ್ ಆಯ್ತು, ನಿಯಮಿತವಾಗಿ ಮತ್ತೊಂದು ಎಡ್ವರ್ಬ್. ಉತ್ಸಾಹದಿಂದ ಅಂತ ಹೇಳಕ್ಕೆ ವಿತ್ ಎಂಥೂಸಿಯೈಸಮ್ ಅಥವಾ ಎಂಥೂಸಿಯಾಸ್ಟಿಕಲಿ. ಓಕೆ, ಇನ್ನೊಂದು ನಿಯಮಿತವಾಗಿ, ರೆಗ್ಯುಲರ್ಲಿ. ಸೊ ವಾಟ್ ಈಸ್ ದ ಟ್ರಾನ್ಸ್ಲೇಷನ್? ಪ್ರಿಸೆಪ್ಟರ್ಸ್ ಟೀಚ್
ವ್ಯಾಲ್ಯೂ ಬೇಸ್ಡ್ ಲೈಫ್ ಸ್ಕಿಲ್ಸ್ ಟು ದೇಯರ್ ಫಾಲೋವರ್ಸ್ ಆರ್ ಡಿಸಿಪಲ್ಸ್ ವಿತ್ ಎಂಥೂಸಿಯಾಸಮ್ ರೆಗ್ಯುಲರ್ಲಿ. ನೋಡಿ, ನಿಂತು ನಿಂತಲ್ಲೇ ಓಕೆ ಮೌಖಿಕವಾಗಿನೇ ಹೇಳ್ತಾ ಇದ್ದೀನಿ ವಾಕ್ಯ ಹೆಂಗ್ ದೊಡ್ಡದಾಗ್ಬೋದು ಅಂತ. ಆ ವಾಕ್ಯದಲ್ಲಿ ಓಕೆ ಪ್ರಥಮ ಪ್ರಾಶಸ್ತ್ಯ ಮಹತ್ವದ ಪಾತ್ರ ಯಾವುದು? ಅನುವಾದವನ್ನ ಆರಂಭಿಸುವ ಪದ, ನನ್ನ ಪದ ಅಥವಾ ಕರ್ತೃ ಪದ, ಅದನ್ನ ಇದನ್ನ ನೀವು ಸ್ಟಾರ್ಟ್ ಮಾಡಿಬಿಟ್ರೆ ಬಾಕಿ ಎಲ್ಲ ಪದಗಳನ್ನ ವಿರುದ್ಧ ದಿಕ್ಕಿನಲ್ಲಿ ನೋಡ್ತಾ ಹೋದಾಗ ಕನ್ನಡ ವಾಕ್ಯ ಕೊಟ್ಟಿರೋದ್ರಿಂದ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದಾಗ ಆ ಕ್ರಮಾಂಕದ ಪ್ರಕಾರ ಜೋಡಣೆ ಮಾಡ್ತಾ ಹೋದ್ರೆ ಆಯ್ತು. ಓಕೆ, ದಿಸ್ ಈಸ್ ಹೌ ವಿ ಹ್ಯಾವ್ ಟು ಡೂ. ಸೊ ವಾಟ್ ಈಸ್ ದ ಫೈನಲ್ ಟ್ರಾನ್ಸ್ಲೇಷನ್ ಆಫ್ ದ ಬೇಸಿಕ್ ಸೆಂಟೆನ್ಸ್ ಮೈ ಡಿಯರ್ ಫ್ರೆಂಡ್ಸ್? ಎಸ್, ಉಪದೇಶಕರು ಕರ್ತೃಪದ, ಪ್ರಿಸೆಪ್ಟರ್ಸ್ ಬೋಧಿಸುತ್ತಾರೆ ಕೊನೆಯ ಪದ ಟೀಚ್, ಪ್ರಿಸೆಪ್ಟರ್ಸ್ ಟೀಚ್ ವ್ಯಾಲ್ಯೂ ಬೇಸ್ಡ್ ಲೈಫ್ ಸ್ಕಿಲ್ಸ್ ಅಂಡ್ ದಟ್ ಈಸ್ ವಾಟ್ ಇಟ್ ಈಸ್ ರಿಟನ್. ಪ್ರಿಸೆಪ್ಟರ್ಸ್ ಟೀಚ್ ವ್ಯಾಲ್ಯೂ ಬೇಸ್ಡ್ ಲೈಫ್ ಸ್ಕಿಲ್ಸ್. ಇದನ್ನ ಮತ್ತೆ 12 ತರ ಮೈ ಡಿಯರ್ ಫ್ರೆಂಡ್ಸ್, ಬೋಧಿಸುತ್ತಾರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಟೀಚ್, ಬೋಧಿಸುತ್ತಿದ್ದಾರೆ ಆರ್ ಟೀಚಿಂಗ್, ಬಾಕಿ ಎಲ್ಲ ಸೇಮ್ ಉಳಿಯುತ್ತೆ. ಬೋಧಿಸಿದ್ದಾರೆ, ಬೋಧಿಸಿದ್ದಾರೆ ಹ್ಯಾವ್ ಟಾಟ್. ಕೆಲ ದಿನಗಳಿಂದ ಕೆಲ ತಿಂಗಳುಗಳಿಂದ ಬೋಧಿಸುತ್ತಲೇ ಇದ್ದಾರೆ, ಕೊನೆಯ ಟೆನ್ಸ್ ಏನಾಗುತ್ತೆ? ಬೋಧಿಸುತ್ತಲೇ ಇದ್ದಾರೆ ಅಥವಾ ಬೋಧಿಸುತ್ತಾ ಇದ್ದಾರೆ ಅಥವಾ ಬೋಧಿಸುತ್ತಲಿದ್ದಾರೆ ಏನಾಗುತ್ತೆ? ಹ್ಯಾವ್ ಬೀನ್ ಟೀಚಿಂಗ್, ಹ್ಯಾವ್ ಬೀನ್ ಟೀಚಿಂಗ್. ಬರೀ ವಾಕ್ಯವನ್ನ ಟ್ರಾನ್ಸ್ಲೇಟ್ ಮಾಡಿದ್ದು ಓದುವುದಕ್ಕಿಂತ ಅದು ಹೆಂಗ್ ಬಂತು, ನಾವದನ್ನ ಹೆಂಗೆ ರಚನೆ ಮಾಡಬೇಕು ಅದನ್ನ ತಿಳ್ಕೊಳಿಸಿದ್ರೆ ಅದಕ್ಕೆ ಇವತ್ತು ಅತಿ ಇತಿಮಿತಿ ಒಳಗೆ ಕಡಿಮೆ ಎಕ್ಸಾಂಪಲ್ ಮಾಡ್ತಾ ಇದ್ದೀನಿ. ಬಟ್ ಇದನ್ನ ಪೂರ್ತಿ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಹೆಂಗ್ ಅಧ್ಯಯನ ಮಾಡಬೇಕು ನಿಮ್ಗೆ ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ, ಅವಶ್ಯವಾಗಿ ಮಾಹಿತಿಯನ್ನ ಪಡೆಯಿರಿ. 4 ಟೈಪ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್, ಬೋಧಿಸುತ್ತಾರೆ ಆಲ್ರೆಡಿ ಕಲ್ತಿದ್ದೀವಿ, ಟೀಚ್ ಬೋಧಿಸುತ್ತಿದ್ದಾರೆ ಆರ್ ಟೀಚಿಂಗ್, ಬಾಕಿ ಎಲ್ಲ ಸೇಮ್ ಆಗುತ್ತೆ. ಪ್ರಿಸೆಪ್ಟರ್ಸ್ ಆರ್ ಟೀಚಿಂಗ್ ವ್ಯಾಲ್ಯೂ ಬೇಸ್ಡ್ ಲೈಫ್ ಸ್ಕಿಲ್ಸ್. ಬರೀರಿ 12 ಸಲ ಬರೀರಿ, ಪ್ರಾಕ್ಟೀಸ್ ಆಗುತ್ತೆ, ಸ್ಥಿರತೆ ಬರುತ್ತೆ, ಸ್ಟೆಬಿಲಿಟಿ ಬರುತ್ತೆ, ಆತ್ಮವಿಶ್ವಾಸ ಬರುತ್ತೆ, ಅಂಜಿಕೆ ಹೋಗುತ್ತೆ. ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ಡೂ. ಬೋಧಿಸಿದ್ದಾರೆ ಹ್ಯಾವ್ ಟಾಟ್, ಬೋಧಿಸುತ್ತಲೇ ಇದ್ದಾರೆ ಹ್ಯಾವ್ ಬಿನ್ ಟೀಚಿಂಗ್. ಇನ್ನ ಪಾಸ್ಟ್ ಟೆನ್ಸ್ ಏನಾಗುತ್ತೆ ಸ್ನೇಹಿತರೆ? ಬೋಧಿಸಿದರು, ಬೋಧಿಸಿದರು ಟಾಟ್ ಟೀಚಿದ್ರೆ ವಿ ಟು ಏನು ಟಾಟ್. ಸಿಂಪಲ್ ಪಾಸ್ಟ್ ಅಲ್ಲಿ ಏನ್ ಬಳಕೆ ಮಾಡಬೇಕು? ವಿ ಟು ಬಳಕೆ ಮಾಡಬೇಕು. ಒಮ್ಮೊಮ್ಮೆ ವಿ ಟು ವಿ ತ್ರೀ ಸೇಮ್ ಇರ್ತವೆ, ಒಮ್ಮೊಮ್ಮೆ ಬೇರೆ ಬೇರೆ ಇರ್ತವೆ. ಹಿಂಗಾಗಿ ವಿ ಒನ್ ವಿ ಟು ವಿ ತ್ರೀ ಲಿಸ್ಟ್ ಮಾಡೋದು ಬಹಳ ಅವಶ್ಯಕ. ಬೋಧಿಸಿದರು ಸಿಂಪಲ್ ಪಾಸ್ಟ್, ಒತ್ತಕ್ಷರ ಇಲ್ಲ, ಟಾಟ್ ಬೋಧಿಸ್ ಓಕೆ ಬರೆದೇ ಬಿಡ್ತೀನಿ. ಬೋಧಿಸಿದರು ಟಾಟ್, ನೆಕ್ಸ್ಟ್ ಬೋಧಿಸುತ್ತಿದ್ದರು, ಕೊನೆಯ ಮೂರು ಅಕ್ಷರ ನೋಡ್ಕೊಳ್ಳಿ, ಇದ್ದರು ಪಾಸ್ಟ್, ತ ಮತ್ತು ದ ಇರೋದ್ರಿಂದ ಪಾಸ್ಟ್ ಕಂಟಿನ್ಯೂಸ್. ವರ್ ಟೀಚಿಂಗ್, ಪ್ರಿಸೆಪ್ಟರ್ಸ್ ವರ್ ಟೀಚಿಂಗ್ ವ್ಯಾಲ್ಯೂ ಬೇಸ್ಡ್ ಲೈಫ್ ಸ್ಕಿಲ್ಸ್. ಇನ್ನ ಉಪದೇಶಕರು ಬೋಧಿಸಿದ್ದರು, ಅಗೇನ್ ಇದ್ದರು ಪಾಸ್ಟ್ ಟೆನ್ಸ್, ದಕಾರಕ್ಕೆ ಒತ್ತಾಕ್ಷರ ಇದೆ, ಪಾಸ್ಟ್ ಪರ್ಫೆಕ್ಟ್. ಹ್ಯಾಡ್ ಟಾಟ್, ಹ್ಯಾಡ್ ವಿ ತ್ರೀ ಬಳಕೆ ಮಾಡಬೇಕು, ಇಲ್ಲಿ ವಿ ತ್ರೀ ಟಾಟ್ ಆಗುತ್ತೆ. ಇನ್ನ ಬೋಧಿಸುತ್ತಲೇ ಇದ್ದರು ಹ್ಯಾಡ್ ಬೀನ್ ಟೀಚಿಂಗ್. ಅರ್ಥ ಆಯ್ತಾ ಸ್ನೇಹಿತರೆ? ದಿಸ್ ಈಸ್ ಹೌ ಯು ಹ್ಯಾವ್ ಟು ಪ್ರಾಕ್ಟೀಸ್. ಇನ್ನ ಇಲ್ಲಿ ಉಪದೇಶಕರು ಅಂತ ಇದೆ, ಮತ್ತೆ ಇದ್ರ ಸಂಬಂಧಿತವಾದ ಮತ್ತೆ ಯಾವ ಯಾವ ಪದಗಳು ಇದಾವೆ, ಇವನ್ನ ಗೂಗಲ್ ಮುಖಾಂತರ, ಮೊಬೈಲ್ ಮುಖಾಂತರ, ಪ್ಲಸ್ ಡಿಕ್ಷನರಿ ಮುಖಾಂತರ ಓಕೆ ಜಾಸ್ತಿ ವಾಕ್ಯಬೇರ್ ಮಾಡ್ಕೊಳ್ಳಿ. ಉಪದೇಶಕರು ಬದಲು ಶಿಕ್ಷಕರು ಅಥವಾ ಸಂಪನ್ಮೂಲ ವ್ಯಕ್ತಿಗಳು, ಸಂಪನ್ಮೂಲ ವ್ಯಕ್ತಿಗಳಿಗೆ ರಿಸೋರ್ಸ್ ಪರ್ಸನ್ಸ್ ಅಂತ ಹೇಳ್ತೀವಿ ಓಕೆ. ಶಿಕ್ಷಣ ತಜ್ಞರು, ಎಜುಕೇಶನ್ ಎಕ್ಸ್ಪರ್ಟ್ಸ್ ಓಕೆ. ಇದಕ್ಕೆ ಸಂಬಂಧಿತವಾಗಿ ನೀವು ನಿಮ್ಮ ಮೊಬೈಲ್ ಅನ್ನ ಯೂಸ್ ಮಾಡ್ಕೋಬಹುದು ಓಕೆ. ಮೇಕ್ ಅ ಲಿಸ್ಟ್ ಆಫ್ ಎಜುಕೇಶನ್ ರಿಲೇಟೆಡ್ ವರ್ಡ್ಸ್ ಅಂತ ಹಾಕಿ ಓಕೆ. ಯು ವಿಲ್ ಗೆಟ್ ಸೋ ಮೆನಿ ವರ್ಡ್ಸ್, ರೆಫರ್ ದ ಡಿಕ್ಷನರಿ, ರೈಟ್ ದ ಮೀನಿಂಗ್ ಅಂಡ್ ಪ್ರಾಕ್ಟಿಸ್ ಇಟ್ ಓಕೆ. ಸೊ ಈ ರೀತಿ ಮಾಡಿದಾಗ ಯು ವಿಲ್ ಹ್ಯಾವ್ ದ ಬೆಟರ್ ಟ್ರಾನ್ಸ್ಲೇಷನ್ ಮೈ ಡಿಯರ್ ಫ್ರೆಂಡ್ಸ್. ಹಿಂಗಾಗಿ ಕಲಿತು ಮಾಡಿ, ಹೌ ಟು ಡೂ ಇದನ್ನ ಪ್ರಾಕ್ಟೀಸ್ ಮಾಡಿ ಓಕೆ. ದಿನನಿತ್ಯದ ಆಧಾರಿತವಾಗಿ ಕಂಪಲ್ಸರಿ ನಾವು ಮಾಡಲೇಬೇಕಂತ ಕೆಲವು ಟ್ರಾನ್ಸ್ಲೇಷನ್ ಮಾಡಬೇಕು ಅಂತ ಹಾಕೊಳ್ಳಿ, ಅವಶ್ಯವಾಗಿ ಆಗುತ್ತೆ. ಇದು 4 ಟೈಪ್ಸ್ ಆಫ್ ಪಾಸ್ಟ್ ಟೆನ್ಸ್ ಆಯ್ತು. ಇನ್ನು ನೆಕ್ಸ್ಟ್ 4 ಟೈಪ್ಸ್ ಆಫ್ ಫ್ಯೂಚರ್ ಟೆನ್ಸ್. ಫ್ಯೂಚರ್ ಅಲ್ಲಿ ಏನಂತ ಹೇಳಿದೆ? ಉವಕಾರ ಬರುತ್ತೆ ಓಕೆ. ವಾಟ್ ವಿಲ್ ಬಿ ದ ಲಾಸ್ಟ್ ವರ್ಡ್? ಬೋಧಿಸುವರು ವಿಲ್ ಟೀಚ್, ಟಿಇಎಸಿಎಚ್. ಬೋಧಿಸುತ್ತಿರುವರು
ವಿಲ್ ಬಿ ಟೀಚಿಂಗ್, ಬೋಧಿಸಿರುವರು ವಿಲ್ ಹ್ಯಾವ್ ಟಾಟ್, ಬೋಧಿಸುತ್ತಾ ಇರುವರು ವಿಲ್ ಹ್ಯಾವ್ ಬೀನ್ ಟೀಚಿಂಗ್. ಓಕೆ, ಸೊ ಮೌಖಿಕವಾಗಿ ಹೇಳಿದ್ದೀನಿ, ಎಲ್ಲ ಬರ್ದಿಲ್ಲ, ಸೊ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಬೋಧಿಸುವರು ವಿಲ್ ಟೀಚ್, ಬೋಧಿಸುತ್ತಿರುವರು ವಿಲ್ ಬಿ ಟೀಚಿಂಗ್, ಬೋಧಿಸಿರುವರು ವಿಲ್ ಹ್ಯಾವ್ ಟಾಟ್, ಬೋಧಿಸುತ್ತಲೇ ಇರುವರು ವಿಲ್ ಹ್ಯಾವ್ ಬೀನ್ ಟೀಚಿಂಗ್. ಈ ರೀತಿ 12 ಟೆನ್ಸ್ ಮಾಡಿದರೆ ಓಕೆ. ಪ್ಲಸ್ ಎರಡನೇ ಹಂತದಲ್ಲಿ ಏನು ಮಾಡೆಲ್ ಆಕ್ಸಿಲರಿ, ಬೋಧಿಸಬಲ್ಲರು ಕ್ಯಾನ್ ಟೀಚ್, ಬೋಧಿಸಲು ಸಾಧ್ಯವಾಯಿತು ಕುಡ್ ಟೀಚ್, ಕುಡ್ಗೆ ಎರಡು ಅರ್ಥ, ಬೋಧಿಸಬಹುದು ಮೇ ಟೀಚ್, ಬೋಧಿಸಲೇಬೇಕು ಮಸ್ಟ್ ಟೀಚ್. ಓಕೆ, ಎಲ್ಲ ಅರ್ಥ ಕೊಡ್ತಾವಂತಲ್ಲ, ಆದರೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಅವಶ್ಯವಾಗಿ ನೀವು ಈ ರೀತಿ ಮಾಡ್ಬೋದು. ಓಕೆ, ಸೊ ದಿಸ್ ಈಸ್ ಕರ್ತೃಪದ, ಕೊನೆಯ ಪದ, ಉಳಿದ ಪದ. ಸೊ ದಿಸ್ ಈಸ್ ಅ ಸಿಂಪಲ್ ಟ್ರಾನ್ಸ್ಲೇಷನ್ ರೂಲ್ಸ್ ಫಾರ್ ಯು. ಎಸ್, ಇನ್ನ ಬಿ ಫಾರ್ಮ್ ಅಂತ ಇದೆ, ಈ ಫಾರ್ಮು ನ ವಾಕ್ಯಗಳನ್ನ ಓಕೆ ಮುಂದಿನ ಕ್ಲಾಸ್ ಅಲ್ಲಿ ಮಾಡೋಣ. ಯಾಕಂದ್ರೆ ಬರೀ ಮಾಡ್ತಾ ಇರೋದಂತಲ್ಲ ಮೈ ಡಿಯರ್ ಫ್ರೆಂಡ್ಸ್, ವಾಕ್ಯಗಳು ಮೊದಲು ಮಾಡಿದ ವಾಕ್ಯಗಳ ಮೇಲೆ ಅರ್ಥ ಆಗ್ಬೇಕು. ಹಿಂಗಾಗಿ ಫಸ್ಟ್ ಡೂ ರೂಪದ ವಾಕ್ಯಗಳೆಲ್ಲ ಪ್ರಾಕ್ಟೀಸ್ ಮಾಡಿ. ಬಿ ರೂಪದ ವಾಕ್ಯಗಳಲ್ಲಿ ಕೊನೆಯ ಪದದಲ್ಲಿ ಇರುವಿಕೆ ಅಥವಾ ಅಸ್ತಿತ್ವ ಇರುತ್ತೆ, ಅವಾಗ ಹೆಲ್ಪಿಂಗ್ ವರ್ಡ್ ಬಳಕೆ ಮಾಡಬೇಕು. ಅದನ್ನ ಇನ್ನೊಮ್ಮೆ ಮುಂದಿನ ದಿನದಲ್ಲಿ ನಿಮಗೆ ಹೇಳಿ ಪಾಠ ಕಂಟಿನ್ಯೂ ಮಾಡ್ತೀನಿ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಬಿ ಬಿ ಪ್ಲಸ್ ಡೂ ಹ್ಯಾವ್ ಬಹುತೇಕವಾಗಿ ವಾಕ್ಯಗಳು ಇದರಿಂದ ಇರ್ತವೆ. ಇನ್ನು ಇದನ್ನು ಬಿಟ್ಟು ಕೆಲವೊಂದು ವಾಕ್ಯಗಳು ಪ್ರಶ್ನಾರ್ಥಕ ವಾಕ್ಯಗಳು ಇರಬಹುದು. ಓಕೆ, ಇನ್ನು ನೆಗೆಟಿವ್ ವಾಕ್ಯಗಳು ಇರಬಹುದು, ಅವುಗಳಿಗೆ ಏನೇನು ಬೇಕು ಹಿಂಟ್ಸ್ಗಳನ್ನ ಮತ್ತೆ ಮುಂದಿನ ಕ್ಲಾಸ್ಗಳಿಗೆ ಕೊಡ್ತಾ ಹೋಗ್ತೀನಿ. ಅದರ ಜೊತೆಗೆ ಮಾಡೆಲ್ ಆಕ್ಸಿಲರಿ. ಓಕೆ, ಸೊ ನೋಡಿ, ಜ್ಞಾನ ಅಥವಾ ವಿಷಯ ಬಹಳ ವಿಶಾಲವಾದದ್ದು. ಓಕೆ, ನಾನು ಇಷ್ಟು ಪಾಠ ಮಾಡಿದ್ರು, ನಾನು ಒಬ್ಬ ವಿದ್ಯಾರ್ಥಿನೇ, ಇನ್ನೂ ಕಲಿಬೇಕಾದದ್ದು ಬಹಳ ಇದೆ. ಆದರೆ ಇಷ್ಟುವರೆಗೆ ಕಲ್ತಿರೋದು ನಿಮಗೆ ಪ್ರಸ್ತುತ ಪಡಿಸಿದ್ದೀನಿ. ಇದರಿಂದ ಡೆಫಿನೆಟ್ ಇನ್ನು ಪ್ರಾಕ್ಟೀಸ್ ಮಾಡಿ ಒಳ್ಳೆಯ ಅಂಕಗಳನ್ನ ಪಡಿಬಹುದು. ಓಕೆ, ಸೊ ಮುಂದಿನ ತರಗತಿಗಳಲ್ಲಿ ಬಿ ಫಾರ್ಮಿನ ಕೆಲವು ವಾಕ್ಯಗಳನ್ನ ಮಾಡೋಣ. ಸೊ ಸ್ಟಾರ್ಟ್ ವಿತ್ ಸ್ಮಾಲ್ ಸೆಂಟೆನ್ಸಸ್ ಅಂಡ್ ವಿ ಕ್ಯಾನ್ ಎಂಡ್ ವಿತ್ ಲಾಂಗರ್ ಸೆಂಟೆನ್ಸಸ್, ಅಂಡ್ ಅಟ್ ಲಾಸ್ಟ್ ವಿ ಕ್ಯಾನ್ ಸಾಲ್ವ್ ಸಮ್ ಕ್ವಶನ್ ಪೇಪರ್ಸ್ ಆಲ್ಸೋ. ಓಕೆ, ಸೊ ಕ್ವಶನ್ ಪೇಪರ್ ಸಾಲ್ವ್ ಮಾಡೋ ಉದ್ದೇಶ ಅಥವಾ ವಾಕ್ಯಗಳನ್ನ ಸಾಲ್ವ್ ಮಾಡೋ ಉದ್ದೇಶ ಇವೇ ಬರ್ತಾ ಬಂತಲ್ಲ. ಓಕೆ, ಆದರೆ ಇವುಗಳ ಹಿಂದಿನ ವಿಶ್ಲೇಷಣೆ ನಿಮಗೆ ಬಹಳ ಉಪಯೋಗ ಆಗುತ್ತೆ ಆಗಲಿ ಅಂತ ಹೇಳ್ತಾ, ನಿಮ್ಮ ಪದ ಸಂಪತ್ತು ಜಾಸ್ತಿ ಆಗಲಿ, ನಿಮಗೆ ಓದುವ ಹವ್ಯಾಸ ಬೆಳೆಯಲಿ. ಓಕೆ, ನಿಮಗೆ ಅಧ್ಯಯನ ಮಾಡುವ ಜ್ಞಾನ ಭಕ್ತಿ ವೈರಾಗ್ಯಗಳನ್ನ, ಅನವಶ್ಯಕ ವಸ್ತುಗಳ ಬಗ್ಗೆ ವೈರಾಗ್ಯಗಳನ್ನ ಆ ದೇವರು ಗುರುಗಳು ನಿಮಗೆ ಹರಿಸಲಿ ಅಂತ ಹಾರಿಸುತ್ತಾ, ಈ ಅವಕಾಶವನ್ನು ಕೊಟ್ಟಂತ ನಮ್ಮ ಸಂಸ್ಥೆ ನಿರ್ದೇಶಕರು ಶ್ರೀ ಲಕ್ಷ್ಮಣ್ ಉಪ್ಪಾರ್ ಸರ್ ಅವರಿಗೂ, ಯೂಟ್ಯೂಬಿನ ಎಲ್ಲ ಮ್ಯಾನೇಜ್ಮೆಂಟ್ ಅವರಿಗೂ, ಕುಳಿತು ಕೇಳಿದ ನೀವು, ನಿಮಗೆ ಅನುವು ಮಾಡಿಕೊಟ್ಟ ನಿಮ್ಮ ಪಾಲಕರಿಗೂ ನನ್ನ ನಮಸ್ಕಾರ ಹೇಳಿ, ಓಕೆ, ಮುಂದಿನ ಪರೀಕ್ಷೆಗೆ ತಯಾರಿ ನಿಮ್ಮದು ಭರ್ಜರಿಯಾಗಲಿ. ಓಕೆ, ನಿಮ್ಮ ಮುಂದಿನ ವರ್ಷ 2025 ಅಧಿಕಾರಿ ಆಗಿ ಆಚರಿಸುವಂತಾಗಲಿ ಅಂತ ಕೇಳ್ತಾ ಮತ್ತೆ ಸಿಗೋಣ. ನಮಸ್ತೆ, ಆಲ್ ದ ಬೆಸ್ಟ್. ಕ್ಲಾಸಿಕ್ ಚಾನೆಲ್ ಅನ್ನ ನೋಡ್ತಾ ಇರಿ, ಜ್ಞಾನವನ್ನ ಶೇರ್ ಮಾಡ್ತಾ ಇರಿ, ಲೈಕ್ ಮಾಡ್ತಾ ಇರಿ. ನಿಮ್ಮ ಸ್ಫೂರ್ತಿನೇ ನಮ್ಮ ಭವಿಷ್ಯ ಅಂತ ಹೇಳ್ತಾ ಮಾಡಿ ಫ್ರೆಂಡ್ಸ್. ಓಕೆ, ನಿಮ್ಮ ಭವಿಷ್ಯಕ್ಕೆ ನಮ್ಮ ಅಲ್ಪ ಕೊಡುಗೆ. ಓಕೆ, ಸೊ ಹೀಗಾಗಿ ಅದನ್ನು ಉಪಯೋಗ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್, ಆಲ್ ದ ಬೆಸ್ಟ್, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್.